ಪ್ರಸ್ತುತಪಡಿಸುವ ಸಾಧಕರು ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಸಾಧಕರ ಕುರ್ಚಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಗುಬ್ಬಿಗೂಡು ರಮೇಶ್ ಅವರು. ಹೆಸರಾಂತ ಸಾಹಿತಿಗಳು, ವಾಗ್ಮಿಗಳು, ಹಾಗೆಯೇ ಸಂಸ್ಕೃತಿ ಪ್ರಿಯರಾಗಿ ಅವರು ನಾಡಿನಾದ್ಯಂತ ಪರಿಚಯತರಾಗಿದ್ದಾರೆ. ವೀಕ್ಷಕರೇ, ಗುಬ್ಬಿಗೂಡು ಸಾಂಸ್ಕೃತಿಕ ಸಿರಿ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ಇದರ ಮೂಲಕ ದೇಸಿ ಚಿಂತನೆಗಳು ಹಾಗೂ ಕಲಾ ಪ್ರಕಾರವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಈ ಸಂಸ್ಥಾನ ಕಾರ್ಯೋನ್ಮುಖವಾಗಿದೆ. ಈ ನಿಟ್ಟಿನಲ್ಲಿ ಇದರ ಬಗ್ಗೆ ಮಾತಾಡೋದಕ್ಕೆ ಗುಬ್ಬಿಗೂಡು ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಲವಾರು ಜನ ತಮ್ಮ ಹೆಸರಿನ ಮುಂದೆ ತಮ್ಮ ಸರ್ನೇಮ್ಗಳನ್ನೋ ಅಥವಾ ಅಭಿಮಾನಕ್ಕೆ ಊರಿನ ಹೆಸರನ್ನೋ ಅಥವಾ ತಮ್ಮ ತಂದೆಯ ಹೆಸರನ್ನೋ ಇಟ್ಕೊಳ್ಳೋದು ಮಾಮೂಲಿ. ಆದರೆ ತಾವು ಗುಬ್ಬಿಗೂಡು ಅನ್ನುವಂತಹ ಹೆಸರನ್ನು ಇಟ್ಕೊಂಡಿದ್ದೀರ. ಗುಬ್ಬಿಗೂಡು ಅನ್ನೋದು ಪ್ರತಿಷ್ಠಾನ ಅಂತ ನಮಗೆಲ್ಲ ಗೊತ್ತು. ಆದರೂ ಕೂಡ ಈ ಗುಬ್ಬಿಗೂಡು ಅನ್ನುವಂತಹ ಹೆಸರಿನ ಆಯ್ಕೆ ಯಾಕೆ? ಯಾಕೆ ಅಂದರೆ ಗುಬ್ಬಚ್ಚಿಗಳು ಇವತ್ತು ಮೊಬೈಲ್ ರೇಡಿಯೇಷನಿಂದ ಕಣ್ಮರೆ ಆಗೋದಿಲ್ಲ. ನಮ್ಮ ಬಾಲ್ಯವನ್ನು ನೆನಪಿಸ್ತಾ ಇದ್ದಂಥ ಪಕ್ಷಿಗಳಲ್ಲಿ ಗುಬ್ಬಚ್ಚಿ ಕೂಡ ಒಂದು. ಅಲ್ಲಿಗೆ ನಮ್ಮ ಬಾಲ್ಯನ ಕಳ್ಕೊಂಡಿದ್ದೀವಿ. ಇವತ್ತಿನ ಕಾರ್ಪೊರೇಟ್ ವೈಬ್ರೇಷನ್ನಿನ ಮುಂದೆ ನಮ್ಮ ಸ್ಥಳೀಯ ಕಲೆಗಳು, ನಮ್ಮ ಸ್ಥಳೀಯ ಸಂಸ್ಕೃತಿ ಎಲ್ಲವೂ ಕೂಡ ಇವತ್ತು ನಿಲ್ಲೋದಕ್ಕಾಗ್ದೇ ಒದ್ದಾಡ್ತಾ ಇದೆ. ಇದು ದೊಡ್ಡ ಆತಂಕದ ವಿಷಯ. ಇದು ನನಗೆ ಅನ್ನಿಸ್ತದೆ, ನಾವೆಲ್ಲ ದೇಸಿ ಪ್ರಜ್ಞೆಯಿಂದ ಬೆಳ್ಕೊಂಡು ಬಂದವರು. ನಮ್ಮ ಮೇಲೆ ದೇಸಿ ಪ್ರಜ್ಞೆ ದಟ್ಟವಾದಂಥ ಒಂದು ಪ್ರಭಾವ ಬೀರಿದೆ. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಸೋಬಾನೆ ಚಿಕ್ಕಮ್ಮನ ಪದ ಪಾಪ್ಯುಲರ್ ಆಗಿರುವ ಹಾಗೆ ಪಾಪು ರ್ಯಾಪು ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಆ ಒಂದು ಪ್ರಭಾವಕ್ಕೆ ಒಳಗಾಗಿ ಬೆಳೆದು ಬಂದವರು. ಇವತ್ತು ನನ್ನ ಗುಬ್ಬಚ್ಚಿ ನಗರ ಪ್ರದೇಶಗಳಲ್ಲಿ ಮೊಬೈಲ್ ರೇಡಿಯೇಷನಿಂದ ಕಣ್ಮರೆಯಾಗಿದೆ. ನನ್ನ ಸಾಂಸ್ಕೃತಿಕ ವಲಯದ ಕಲಾ ಪ್ರಕಾರಗಳು ಇವತ್ತು ಕಾರ್ಪೊರೇಟ್ ವೈಬ್ರೇಷನಿನ ಮುಂದೆ ನಿಲ್ಲೋದಕ್ಕಾಗ್ದೇ ಒದ್ದಾಡ್ತಾ ಇದ್ದಾವೆ. ಈ ಎರಡನ್ನೂ ಕೂಡ ಮತ್ತೆ ನೆನಪಿಸ್ಕೊಳ್ತಾ ಅವುಗಳನ್ನು ಮತ್ತೆ ಸರಿದಾರಿಗೆ ತರಬೇಕು, ಮತ್ತೆ ಪ್ರಜ್ಞಾಪೂರ್ವಕವಾಗಿ ರೂಪಿಸಬೇಕು, ಕಟ್ಟಬೇಕು ಅನ್ನುವ ಕಾರಣಕ್ಕಾಗಿ ಅದೇ ಹೆಸರನ್ನು ಇಟ್ಕೊಂಡು ನಾನೊಂದು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ಕಟ್ಟಿದೆ. ಆ ಹಿನ್ನೆಲೆಯಲ್ಲಿ ನನ್ನನ್ನು ಇವತ್ತು ರಾಜ್ಯಾದ್ಯಂತ ಗುಬ್ಬಿಗೂಡು ರಮೇಶ್ ಅಂತ ಕರೀತಾರೆ. ಗುಬ್ಬಚ್ಚಿಗೂಡು ಕಟ್ಟಿದ ನೆನಪಿಗಾಗಿ ಗುಬ್ಬಿಗೂಡು ರಮೇಶ್ ಅಂತ ಬಂದಿದೆ. ಸರ್, ಹೇಳಿ ಕೇಳಿ ನೀವು ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನವರು, ಹಾಗಂತ ಹೇಳ್ಕೊಳ್ಳೋಕ್ಕೆ ನಮಗೆ ಭಾಳ ಖುಷಿಯಾಗುತ್ತೆ. ನಿಮ್ಮ ಸಾಂಸ್ಕೃತಿಕ ಹಾಗೇ ಸಾಹಿತ್ಯಿಕ ವಲಯಕ್ಕೆ ಮಂಡ್ಯ ಜಿಲ್ಲೆ ಏನಾದರೂ ಹಿನ್ನೆಲೆಯನ್ನು ಒದಗಿಸಿದೆಯಾ? ನನ್ನ ಸಾಂಸ್ಕೃತಿಕ ಪ್ರಯಾಣ ಮತ್ತು ನನ್ನ ಸಾಹಿತ್ಯದ ಅಧ್ಯಯನ ಎರಡಕ್ಕೂ ಕೂಡ ಮಂಡ್ಯ ತಾಯಿ ಬೇರೆ, ತಾಯಿ ಥರ ಫೀಲ್ ಆಗುತ್ತೆ. ನಮ್ಮಪ್ಪ ಒಂದ್ಸಲ ಒಂದು ಶರ್ಟ್ ಐರನ್ ಮಾಡಿಸ್ಕೊಂಡು ಬಾ ಅಂತ ಕೊಟ್ಟು ಕಳಿಸಿದ್ರು. ಶರ್ಟ್ ಐರನ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ. ನಮ್ಮ ಶಾಲೆಯಲ್ಲಿ ಒಂದು ರಂಗಗೀತೆಗಳ ಸ್ಪರ್ಧೆ ಇಟ್ಟಿದ್ರು, ಬಹುಮಾನದ ಆಸೆ. ನಮ್ಮೂರಲ್ಲಿ ತೋಪಯ್ಯ ಅಂತ ಒಬ್ಬ ಇಸ್ತ್ರಿ ಮಾಡೋನಿದ್ದ, ಅವನು ಭೀಮನ್ ಪಾಟ್ ಮಾಡ. ಸರಿ, ನಾವು ಏನು ಮಾಡ್ತಿದ್ವಿ, ಆ ತೋಪಯ್ಯನ ಹತ್ರ ಹೋಗಿ, ಅಣ್ಣ ನನಗೊಂದು ರಂಗಗೀತೆ ಬರ್ಕೊಡು, ನಾವು ಅದನ್ನು ಕಲ್ತ್ಕೊಂಡು ಶಾಲೆಯಲ್ಲಿ ಆಡಿ ಬಹುಮಾನ ತಗೋತೀವಿ ಅಂತ ಕೇಳಿಕೊಂಡು ಬರ್ತಾ ಇದ್ವಿ, ಮತ್ತು ಕಲಿತಾ ಇದ್ವಿ. ಆ ಮನುಷ್ಯ ಹೆಂಗೆ ಅಂತೇಳಿದ್ರೆ ಭೀಮ್ ಅವನ ಮೈಯಲ್ಲೆಲ್ಲ ಭೀಮನೇ ಓಡಾಡ್ತಾ ಇದ್ದ, ಮತ್ತು ಹರಿದಾಡ್ತಾ ಇದ್ದ. ಅಷ್ಟು ಇನ್ವಾಲ್ವ್ಮೆಂಟು ಆ ಪಾತ್ರದ ಜೊತೆಗೆ ಆತನಿಗೆ. ಯಾರಾದರೂ ಕೇಳಿದ್ರೆ ಸಾಕು, ತಡವರಿಸ್ದೆ ಕಂದಪದ್ಯ ಹೇಳೋಕ್ಕೆ ಶುರು ಮಾಡ್ಬಿಟ್ಟೆ. ಸರಿ, ನಮ್ಮಪ್ಪನ ಶರ್ಟನ್ನು ಐರನ್ ಮಾಡ್ಸೋಕ್ಕೆ ಅಂತ ಹೋಗಿ, ಅಣ್ಣ ಹಿಂಗೆ ನಿಂದು ಭೀಮನ ಪಾಟ್ ಕಂದಪದ್ಯ ಹೇಳು, ನಾನು ಬರ್ಕೋತೀನಿ ಅಣ್ಣ. ಅವನು ಭಾಳ ಸಂತೋಷ ಆಗಿಬಿಟ್ಟು ಐರನ್ ಮಾಡೋದನ್ನು ಬಿಟ್ಟ. ಐರನ್ಗೆ ಮಾಡೋದಕ್ಕೆ ಆ ಬೆಂಕಿ ಕೆಂಡ ಎಲ್ಲ ಉರಿತಾ ಇತ್ತು. ಬಾಕ್ಸನ್ನು ಹಾಗೆ ಇಟ್ಟು ಭೀಮನ್ ಪಾರ್ಟ್ದು ಒಂದು ಪದ್ಯ ಹೇಳೋಕ್ಕೆ ಶುರು ಮಾಡಿದೆ, ನಾನು ಬರ್ಕೊಳ್ಳೋಕೆ ಶುರು ಮಾಡಿದೆ. ಆದರೆ ಅವ್ರಿಗೇನು ಸಮಸ್ಯೆ ಅಂದರೆ, ಕಂದಪದ್ಯ 7-8 ಲೈನ್ ಇರ್ತದೆ ಅಂತ ಅಂದ್ಕೊಳ್ಳಿ, ನಾಟಕದ ಕಂದಪದ್ಯ, ನಾನು ಸಾಹಿತ್ಯದ ಕಂದಪದ್ಯ ಹೇಳ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನಾವು ಚಿಕ್ಕ ಹುಡುಗರು, 2 ಲೈನ್ ಬರ್ಕೋತಾ ಇದ್ದಂಗೆ 3 ಲೈನ್ ಬರ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಫಾಸ್ಟ್ ಇರಲ್ಲ ನಾವು. ಅಣ್ಣ ಇನ್ನೊಂದ್ಸಲ ಅಂತೀವಿ, ಈ ಒನ್ಸ್ ಮೋರ್ ಅಂದಂಗೆ ಅವ್ರಿಗೆ. ಅವ್ರು ಮತ್ತೆ ರಿಪಿಟೇಷನ್ ಮೊದಲಿಂದ ಹೇಳ್ತಾರೆ. ಇವನು ಒಂದು ಹಾಡು ಹೇಳ್ದ, ಈ ದ್ರೌಪದಿ ಕೀಚಕನ ಕಾಟ ತಾಳ್ಲಾರದೆ ಭೀಮನ ಹತ್ರ ಬಂದು ಹಿಂಗೆ ನನ್ನನ್ನು ಕಾಪಾಡು ಅಂತ ಹೇಳ್ದ. ಇವನು ಕೋಪ ಬಂದ್ಬಿಡುತ್ತೆ ಭೀಮನಿಗೆ, ಏನು ಅಂದ್ಕೊಂಡಿದ್ದಾನೆ ಅವನು ಕೀಚಕ ನನ್ನ,
ನೀನೆದ್ರಕ ಬೇಡ ನನಗೆ ನೀನು ಒಂದು ಅವಕಾಶ ಕೊಟ್ಟಿದ್ದೀಯಾ ಒಂದು ಸುದಿನ ಇದು ನೀನು ಬಂದು ನನಗೆ ಹೇಳ್ಕೊತಾ ಇರೋದು ನೋಡು ನಾನು ಈಗ ಏನು ಮಾಡ್ತೀನಿ ಅಂತ ಹೇಳೋ ಪದ್ಯ ಅದು ಸುದಿನ ಒದಗಿತು ಬಲ ಅಂತ ಹೇಳ್ತಾನ ಅವನು ಸುದಿನ ಒದಗಿತು ಬಲ ಧರೆಯೊಳು ದುರುಳರ ಶಿರವನ್ನು ಕಡಿಯುತ್ತ ನಿನ್ನಂ ಕೆಣಕಿದ ಕುನ್ನಿ ಕೀಚಕನ ಮನ್ನನೆ ಕೊಲ್ಲುವೆ ಬಿಡು ಬಿಡು ಶೋಕವೇ ತಕೆ ಅಂದ ಆ ಇನ್ವಾಲ್ವ್ಮೆಂಟಲ್ಲಿ ಅವನು ಕೈ ಕಾಲು ಹಿಂಗೆ ಆಡಿಸ್ತಿದ್ನಲ್ಲ ಹಿಂಗಂದ ಆ ಬೆಂಕಿ ಕೆಂಡ ಇರೋ ಇಸ್ತ್ರಿ ಪೆಟ್ಟಿಗೆ ಬಿದ್ದೋಗ್ಬಿಡ್ತು ಕೆಳಗಡೆ ನಮ್ಮ ಅಪ್ಪಂದು ಶರ್ಟ್ ಇದ್ದಲ್ಲ ಶರ್ಟ್ ಮೇಲೆಲ್ಲ ಬೆಂಕಿ ಕೆಂಡ ಬಿದ್ದೋಯ್ತು ಶರ್ಟ್ ಸುಟ್ಟೋಯ್ತು ನಾನು ಭೀಮನ್ ಪದ್ಯ ಬರ್ಕೊಳ್ಳೋದು ಬಿಟ್ಬಿಟ್ಟು ನಾನು ಅಳ್ತಾ ನಿಂತ್ಕೊಬಿಟ್ಟೆ ಮನೇಲಿ ನಮ್ಮ ಅಪ್ಪ ಬೈತಾರೆ ಅಂತ ಕಡೆಗೆ ತೋಪಯ್ಯ ನಮ್ಮ ಮನೆಗೆ ಬಂದು ನಾನೇ ಮಾಡಿದೆ ಅಣ್ಣ ಅಂಥೇಳಿ ಆ ಪ್ರಕರಣನ ಅದೇನೋ ಕೊನೆ ಆಯಿತು ಬಿಡಿ ನಾನು ಯಾಕೆ ಮಂಡ್ಯ ಜಿಲ್ಲೆ ನನ್ನ ತಾಯಿ ಥರ ಅಂದೆ ಪೌರಾಣಿಕ ನಾಟಕಗಳ ನೆಲೆ ಮಂಡ್ಯ ಜಿಲ್ಲೆಗೆ ಇರುವಷ್ಟು ಮಟ್ಟಿಗೆ ಕರ್ನಾಟಕದ ಯಾವ ಜಿಲ್ಲೆಗೂ ಇಲ್ಲ ಇಲ್ಲಿ ಹವ್ಯಾಸಿ ನಾಟಕಗಳು ನಡೆದಂಥ ಉದಾಹರಣೆಗಳಿವೆ ಇಲ್ಲಿ ಕಂಪನಿ ನಾಟಕಗಳು ಹೊಟ್ಟೆ ತುಂಬಿಸ್ಕೊಂಡವ್ರೆ ಮಂಡ್ಯ ಜನಗಳ ಪ್ರದರ್ಶನ ಮಾಡಿ ಅವ್ರ ದುಡ್ಡಲ್ಲಿ ಸೊ ನಾನು ಮಂಡ್ಯದವನು ರಂಗಗೀತೆ ಕಲಿತೆ ನಾನಿವತ್ತು ಮಣ್ಣಿನ ಮಾತು ಅನ್ನುವಂಥ ನಾಟಕವನ್ನು ಮೈಸೂರಿನ ಭೂಮಿಗೀತದಲ್ಲಿ ಸೋಲ್ಡ್ ಔಟ್ ಶೋನಲ್ಲಿ ನಾನು ಮಾಡಿದೆ ತಾಯಿ ಥರ ಸಂಸ್ಕೃತಿಯನ್ನು ನನ್ನ ಎದೆ ಒಳಗಡೆ ಬಿಚ್ಚಿದ್ದೆ ಮಂಡ್ಯ ಹಂಗಾಗಿ ನನ್ನ ಪ್ರೀತಿ ನಿಮ್ಮ ನೆಲದ ಪ್ರೀತಿ ಇಷ್ಟರ ಮಟ್ಟಿಗೆ ನಿಮ್ಮನ್ನು ಬೆಳೆಸ್ತು ಅಂತ ಹೇಳಿದ್ರೆ ಪಾಗ್ಲಿಕ್ಕಿಲ್ಲ ಅಂತ ನಾವು ಹೇಳ್ಬೋದು ಸರ್ ನಿಮ್ಮ ಸಾಂಸ್ಕೃತಿಕ ಹಾಗೆಯೇ ಸಾಂಸ್ಕೃತಿಕ ವಲಯದ ಪಯಣ ಯಾವ ರೀತಿ ಶುರುವಾಯಿತು ಅಂದರೆ ನನಗೆ ಮೊದಲಿಂದಲೂ ಕೂಡ ಸಂಸ್ಕೃತಿ ಬಗ್ಗೆ ವಿಪರೀತವಾದಂಥ ಒಂದು ಹುಚ್ಚು ಒಂದು ಆಸೆ ಈ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಮಕ್ಕಳನ್ನ ಕೇಳ್ತಾರೆ ಎಸ್ ಎಸ್ ಎಲ್ ಸಿ ಓದುವಾಗ ಮೇಷ್ಟ್ರು ಬಂದು ಕೇಳ್ತಾರೆ ಏ ನೀನೇನಾಗಬೇಕು ಅಂತಿದೆಯೋ ಅಂತ ಕೇಳ್ತಾರೆ ನನ್ನ ಕ್ಲಾಸಲ್ಲಿ ಇದ್ದವರೆಲ್ಲರೂ ಕೂಡ ನಾನು ಡಾಕ್ಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ಅನ್ನೋರು ನಮ್ಮ ಕಾಲದಲ್ಲೇ ಇವತ್ತೇನು ಬದಲಾಗಿಲ್ಲ ಅದು ಇವತ್ತಿಗೂ ಹಾಗೆ ನಾನು ಡಾಕ್ಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ಅಂದರೆ ಇಡೀ ಇಂಡಿಯಾದಲ್ಲಿ ಡಾಕ್ಟ್ರು ಇಂಜಿನಿಯರ್ ಅನ್ನುವಂಥ ಎರಡು ಪ್ರೊಫೆಷನ್ಗಳು 15-16 ವಯಸ್ಸಿನ ಮಕ್ಕಳ ತಲೆಯ ಒಳಗಡೆ ಯಾವ ರೀತಿ ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಅಷ್ಟು ಜನ ವಿದ್ಯಾರ್ಥಿಗಳ ನಡುವೆ ನಾನು ನಮ್ಮ ಅಧ್ಯಾಪಕರಿಗೆ ಹೇಳಿದ್ದೆ ನಾನೊಬ್ಬ ನಿರ್ದೇಶಕ ಆಗಬೇಕು ಅಂತ ನಾನು ಒಂದು ಕಲಾವಿದ ಆಗಬೇಕು ಅಂತ ನಾನೊಬ್ಬ ಬರಹಗಾರ ಆಗಬೇಕು ಅಂತ ಬಹುಶಃ ಚಿಕ್ಕ ವಯಸ್ಸಿನಿಂದನೇ ನನಗೆ ಅಪ್ರಜ್ಞಾಪೂರ್ವಕವಾಗಿ ನನ್ನ ತಲೆ ಒಳಗಡೆ ಅದಿತ್ತು ಸೊ ಹಾಗಾಗಿ ಆ ಪ್ರೇರಣೆ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬತ್ತು ನನ್ನ ಪ್ರಯಾಣ ಪ್ರಾರಂಭ ಆಗಿದ್ದು ಆ ದಿನಗಳಿಂದ ಸರ್ ಈಗ ನೀವು ಅತ್ಯುತ್ತಮ ಸಾಹಿತಿ ಅಂತ ಗುರುತಿಸ್ಕೊಂಡಿದ್ದೀರ ನಾಡಿನಾದ್ಯಂತ ಪರಿಚಯ ಆಗಿದ್ದೀರಿ ಆದರೆ ಈ ಶ್ರೇಷ್ಠತೆ ಅನ್ನುವಂತಹ ವ್ಯಸನ ಇದೆಯಲ್ಲ ಇದು ಎಲ್ಲ ಸಾಹಿತಿಗಳನ್ನು ಬಾಧಿಸದೆ ಬಿಟ್ಟಿಲ್ಲ ಈ ಶ್ರೇಷ್ಠತೆ ಅನ್ನುವಂತಹ ವ್ಯಸನ ಪಿಡುಗು ನಿಮ್ಮನ್ನೇನಾದರೂ ಬಾಧಿಸಿದೆಯಾ ತುಂಬ ಒಳ್ಳೆಯ ಪ್ರಶ್ನೆ ಇವತ್ತು ನೀವು ಕೇಳ್ತಾ ಇರೋ ಪ್ರಶ್ನೆ ಇಡೀ ಕನ್ನಡ ಸಾಹಿತ್ಯದ ವಲಯ ಚಿಂತಿಸಬೇಕಾದಂಥ ಪ್ರಶ್ನೆ ಸಾಹಿತಿಗಳು ತಮ್ಮ ಆತ್ಮಸಾಕ್ಷಿಗೆ ಕೇಳ್ಕೋಬೇಕಾದಂಥ ಪ್ರಶ್ನೆ ಕೇಳಿದ್ರಿ ನಮ್ಮಲ್ಲಿ ಎರಡಿದೆ ಒಂದು ಜನಪ್ರಿಯ ಸಾಹಿತ್ಯ ಇನ್ನೊಂದು ಶ್ರೇಷ್ಠ ಸಾಹಿತ್ಯ ಅಂತ ಕರೀತಾರೆ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಜನ ಜಾಸ್ತಿ ಜನ ಓದಿದರೆ ಅದನ್ನು ಜನಪ್ರಿಯ ಸಾಹಿತ್ಯ ಅಂತಾರೆ ತುಂಬ ಅದು ಜನಪ್ರಿಯ ಆಗಿದೆ ಪಾಪ್ಯುಲರ್ ಆಗಿದೆ ಅಂತಾರೆ ಕಡಿಮೆ ಜನ ಓದಿದರೂ ಪರವಾಗಿಲ್ಲ ನಿಮ್ಗೆ ಅರ್ಥ ಆಗದೆ ಹೋದರೂ ಪರವಾಗಿಲ್ಲ ತುಂಬ ದಪ್ಪ ದಪ್ಪ ಶಬ್ದಗಳಲ್ಲಿ ಅರ್ಥ ಆಗದೇ ಇರುವಂಥ ಭಾಳ ದೊಡ್ಡ ವಿಚಾರಗಳನ್ನು ನೀವು ಪ್ರಸ್ತುತಪಡಿಸಿದರೆ ಅದನ್ನು ಶ್ರೇಷ್ಠ ಸಾಹಿತ್ಯ ಅಂತ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಬರುತ್ತೆ ಈ ಎರಡು ವ್ಯತ್ಯಾಸಗಳಿದ್ದಾವಲ್ಲ ಈ ವ್ಯತ್ಯಾಸಗಳ ನಡುವೆ ಸಾಹಿತಿಗಳು ನಲುಗೋಗ್ತಿದ್ದಾರೆ ಈಗ ನೀವು ಜನಕ್ಕೆ ಅಂತ ಬರೀತಿರೋ ಶ್ರೇಷ್ಠತೆಗೆ ಅಂತ ಬರೀತಿರೋ ಒಂದು ತಾಯಿ ಮಗುವಿನ ಎತ್ತರೆ ಆ ಮಗು ಕಳ್ಳ ಕಾಕರಾಗಿ ಬದುಕಲಿ ಬಾಳಲಿ ಅವನು ಕೆಟ್ಟವನಾಗಲಿ ಅಂತ ತಾಯಿ ಮಗು ಇರಲ್ಲ ನರಸಿಂಹಸ್ವಾಮಿಯವರು ಹೇಳು ಏನು ಬರೀತಾರೆ ಬಿದಿರ ತಡಿಕೆಯ ಹಿಂದೆ ಬಿಚ್ಚಲಾಗದ ಕಣ್ಣು ಕೇಳುತ್ತಿದೆ ಕವನ ಹುಟ್ಟೀತೆ ಎಂದು ಮೈಸೂರ ಮಲ್ಲಿಗೆಗೆ ಒಬ್ಬ ಕವಿಯಾದವನು ಎದೆ ತುಂಬ ತಾಯಿಯ ಹಾಗೆ ಒಂದು ಗರ್ಭ ಬೆಳೆಸಿದ ಹಾಗೆ ಬೆಳೆಸಿ ಅದನ್ನು ಸೃಷ್ಟಿಕ್ರಿಯೆಯಲ್ಲಿ ಆಚೆ ಕೊಡ್ತಾನೆ ಅದರ ಓರಿಯೆಂಟೇಷನ್ ಡಿಸೈಡ್ ಮಾಡಬೇಕಾಗಿರುವಂಥವ್ರು ಜನ ಓದ್ದವರು
ಸಹೃದಯರು ಆದರೆ ವಿಮರ್ಶಕರು ಓದಿ ಅದನ್ನು ಮೆಚ್ಚಿದ್ರೆ ಅದು ಶ್ರೇಷ್ಠ ಜನ ಓದಿ ಅದನ್ನು ಮೆಚ್ಚಿದ್ರೆ ಅದು ಜನಪ್ರಿಯ ಅನ್ನುವಂಥ ಈ ಡಿಫ್ರೆನ್ಸಸ್ ಇದೆಯಲ್ಲ ಇದ್ರ ಬಗ್ಗೆ ಈ ಗೊಂದಲದ ಬಗ್ಗೆ ನಿಜಕ್ಕೂ ನನಗೂ ಬಹಳ ದೊಡ್ಡ ಒಂದು ಪ್ರಶ್ನೆ ಇದೆ ನನಗೂ ಆ ವ್ಯಸನ ಕಾಡ್ತಾ ಇದೆ ಇಲ್ಲಿವರೆಗೂ ನಾವು ಬರೆದಿದ್ದೆಲ್ಲ ಸ್ವಲ್ಪ ಜನಮೆಚ್ಚುಗೆಗೆ ಪಾತ್ರವಾದಂಥ ವಿಚಾರಗಳು ಯಾರೊಬ್ಬರು ಕವಿ ಮಿತ್ರರು ಹೇಳ್ತಿದ್ರಂತೆ ಅವನು ತುಂಬ ಪಾಪ್ಯುಲರ್ ಮ್ಯಾನರಲ್ಲಿ ಬರೀತಾನೆ ಜನ ಮೆಚ್ಚಕ್ಕೆ ಅಂತ ಬರೀತಾನೆ ಜನ ಮೆಚ್ಚಲಿ ಅಂತ ಮಾತಾಡ್ತಾನೆ ಎಸ್ ಪಂಪನ ಕಾಲದ ಮಹಾಕಾವ್ಯವೂ ಎಷ್ಟು ಶ್ರೇಷ್ಠವೋ ಜನರ ಮನೆ ಬಾಗಿಲಿಗೆ ಹೊರಟ ಬಸವಣ್ಣನ ವಚನವೂ ಅಷ್ಟೇ ಶ್ರೇಷ್ಠ ಅಂತ ಪ್ರೂವ್ ಆಗಿರೋ ಕರ್ನಾಟಕದಲ್ಲಿ ನನ್ನ ದಾರಿ ಬಸವಣ್ಣ ನಂದು ವ್ಯಸನದ ದಾರಿ ಅಲ್ಲ ಜನಪ್ರಿಯತೆಯ ದಾರಿ ಜನಪ್ರಿಯತೆಯ ಮಾರ್ಗ ಸರ್ ನೀವು ಅಂಕಣಗಾರರಾಗಿ ತುಂಬಾನೇ ಗುರುತಿಸ್ಕೊಂಡಿದ್ದೀರಾ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಎಲ್ಲ ಪತ್ರಿಕೆಗಳು ನಾಡಿನ ಎಲ್ಲ ಪತ್ರಿಕೆಗಳಲ್ಲೂ ನೀವು ಅಂಕಣಗಳನ್ನು ಬರೀತೀರ ವಿಶೇಷವಾಗಿ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಪ್ರತಿ ಮಂಗಳವಾರ ಖಾಯಂ ಅಂಕಣಗಾರರಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರ ಹೇಳಿ ಇಲ್ಲಿ ತನಕ ಎಷ್ಟು ಅಂಕಣಗಳನ್ನ ಬರೆದಿದ್ದೀರಿ 300 ಅಂಕಣಗಳನ್ನು ಬರೆದಿದ್ದೀರಿ ಓಹೋ 300 ಅಂಕಣಗಳು ಅದು ಒಂದೊಂದು ಅಂಕಣವು ಬೇರೆ ಬೇರೆ ವಿಷಯಗಳ ಮೇಲೆ ವರ್ತಮಾನದ ವಿದ್ಯಮಾನಗಳ ಮೇಲೆ ಇದೆ ಇವತ್ತಿನ ಸಮಸ್ಯೆ ನನ್ನ ಮುಖ್ಯ ಹಾಗಾಗಿ ಇವತ್ತಿನ ಸಮಸ್ಯೆಗಳು ನನಗೆ ನನ್ನ ಕಣ್ಣಿಗೆ ಕಂಡ ಕೂಡಲೇ ಅವು ನನ್ನನ್ನು ಒಂದು ಆತಂಕಕ್ಕೆ ಒಳಗೆ ಮಾಡ್ತವೆ ಒಂದು ಸಂತೋಷಕ್ಕೆ ಒಳಗೆ ಮಾಡ್ತವೆ ಒಂದು ಖುಷಿಗೆ ನನ್ನನ್ನು ತೊಗೊಂಡೋಗಿ ನಿಲ್ಲಿಸ್ತವೆ ಅದನ್ನು ಓದುಗರ ಜೊತೆ ಹಂಚ್ಕೋಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನೊಂದು 300 ಅಂಕಣಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು ಇವತ್ತಿಗೂ ಕೂಡ ಬರಿತಾನೆ ಇದ್ದೀನಿ ಸರ್ ಈ ಅಂಕಣ ಸಾಹಿತ್ಯ ನಿಮ್ಮನ್ನು ಪ್ರಭಾವಿಸೋದಕ್ಕೆ ಏನು ಕಾರಣ ಅಮ್ಮನಾಯಕರು ಅಮ್ಮನಾಯಕರು ನೀವು ಅಮ್ಮನಾಯಕರನ್ನು ಬಿಟ್ಟು ಕನ್ನಡದ ಅಂಕಣ ಸಾಹಿತ್ಯ ನೀವು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ನೀವೊಬ್ಬರು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಬಹುಶಃ ನನ್ನ ನಾಯಕರನ್ನು ಬಿಟ್ಟು ನಾನೇನೋ ಹೇಳಿದೆ ಅಂತ ಹೇಳಿದ್ರೆ ಅದು ಬಹುಶಃ ಬರೀ ಮಾತಾಗತ್ತೆ ಅದು ಇವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಅಮ್ಮನಾಯಕರಂತ ಒಬ್ಬ ಬರಹಗಾರರನ್ನು ತಾವು ಬರೆದಂಥ ಅಂಕಣ ಸಾಹಿತ್ಯಕ್ಕೇ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡ್ತದೆ ಅಂತ ಹೇಳಿದ್ರೆ ಅಂಕಣದ ಮಹತ್ವ ನನಗೆ ನಾಯಕರಿಂದ ನಾನು ಪ್ರಭಾವಿತ ಅವ್ರು ಬರೆದಂಥ ಸಂಪ್ರತಿ ಸಂಪಣ ಸೂಲಂಗಿ ಸಂಪದ ನೀವು ನೋಡಿ ನನಗೆ ಒಂದ್ಸಲ ಅಮ್ಮನಾಯಕರನ್ನು ಕೇಳಿದೆ ಅಲ್ಲ ಸರ್ ಇದೇನು ನೀವು ಹಿಂಗೆ ಸೂಲಂಗಿ ಸಂಪದ ಸಂಪಣ ಸಂಪ್ರತಿ ಅಂತ ಬರೀತಲ್ಲ ಯಾಕೆ ಅದಕ್ಕೆ ಅವ್ರು ಹೇಳಿದ್ರು ನೋಡಿ ರಮೇಶ್ ಅವರೇ ಅಂಕಣ ಬರೆಯುವ ಪ್ರತಿ ಅಂಕಣಕಾರನ ಮನಸ್ಥಿತಿ ಯಾವತ್ತವೆ ಸಮಾಜಮುಖಿಯಾಗಿರಬೇಕು ಮತ್ತು ಸಕಾರಾತ್ಮಕವಾಗಿರಬೇಕು ನೆಗೆಟಿವ್ ಥಾಟ್ಸ್ ಇರಬಾರ್ದು ಹಾಗಾಗಿ ನನ್ನ ಎಲ್ಲ ಪುಸ್ತಕದ ಹೆಸರು ಸಾಯಿಂದ ಶುರುವಾಗ್ತದೆ ಅದು ನನಗೆ ಅದೊಂಥರ ಹುಚ್ಚು ಇಲ್ಲ ನಾಯಕರು ನನ್ನ ಮೇಲೆ ಸರ್ ನೀವೇ ಹೇಳಿದ್ರಿ 300 ಅಂಕಣಗಳನ್ನು ಬರೆದಿದ್ದೀನಿ ಅಂತ ಈ ಎಲ್ಲ ಅಂಕಣಗಳನ್ನು ಒಟ್ಟು ಮಾಡಿ ಒಂದು ಪುಸ್ತಕವನ್ನು ಏನಾದರೂ ಹೊರತರೋದಕ್ಕೆ ಏನಾದರೂ ಪ್ಲ್ಯಾನ್ ನಡೀತಾ ಇದೆಯಾ ಯಾಕಂದರೆ ನಿಮ್ಮದೇ ಆದ ಓದುಗರು ಒಂದಷ್ಟು ಜನ ಇದ್ದಾರೆ ಅವರಿಗೆ ಒಟ್ಟಿಗೆ ನಿಮ್ಮ ಅಂಕಣಗಳನ್ನೆಲ್ಲ ಒಟ್ಟು ಮಾಡಿ ಕೊಡುವಂತಹ ಏನಾದರೂ ಪ್ಲ್ಯಾನ್ ಇದೆಯಾ ಬಹುಶಃ ನನ್ನ ಅಸಂಖ್ಯಾತ ಓದುಗರು ನಿಮ್ಮ ಮೂಲಕ ಇದನ್ನು ಕೇಳಿಸ್ತಾ ಇದ್ದಾರೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ತುಂಬ ಜನ ಪ್ರತಿ ವಾರ ನನ್ನ ಅಂಕಣವನ್ನು ಓದಿ ನನಗೆ ಫೋನ್ ಮಾಡೋರೆಲ್ಲ ಒಂದು ಪ್ರಶ್ನೆ ಕೇಳ್ತಾರೆ ಸರ್ ನಾನು ಕಳೆದ ವಾರದ್ದು ಅಂಕಣ ಓದೋಕ್ಕಾಗಲಿಲ್ಲ ಊರಲ್ಲಿರಲಿಲ್ಲ ನನಗೆ ಅಂಕಣ ಸಿಗುತ್ತಾ ಸರ್ ನನಗೆ ಮೇಲ್ ಮಾಡ್ತೀರಾ ಅಂತ ಎಷ್ಟೋ ಜನಕ್ಕೆ ನನಗೆ ಮೇಲ್ ಮಾಡೋಕ್ಕಾಗಲ್ಲ ತುಂಬ ಜನ ಕೇಳ್ತಾರೆ ಅದಕ್ಕೆ ಅವ್ರು ಕೇಳ್ತಾರೆ ಒಂದು ಪುಸ್ತಕ ಮಾಡಿ ಸರ್ ಅಂತ ಈಗ ಒಂದು ಪುಸ್ತಕ ಸದ್ಯದಲ್ಲೇ ರೆಡಿ ಇದೆ ಸಾಮಾನ್ಯನೊಬ್ಬನ ಸ್ವಾಗತ ಅಂತ ಕಾಮನ್ ಮ್ಯಾನ್ ನನ್ನ ಇಡೀ ಅಂಕಣಗಳು ಮಾತಾಡೋದು ಒಬ್ಬ ಕಾಮನ್ ಮ್ಯಾನ್ ಬಗ್ಗೆ ಒಬ್ಬ ಸಾಮಾನ್ಯ ಹೇಗೆ ಯೋಚಿಸ್ತಾನೋ ಅದಷ್ಟೇ ನನ್ನ ಹತ್ರ ದಾಖಲಾಗಿದೆ ಆ ಸಾಮಾನ್ಯನೊಬ್ಬನ ಸ್ವಾಗತ ಎನ್ನುವ ಆ ಟೈಟಲ್ ಇದೆಯಲ್ಲ ಆ ಲೇಖನ ಕೂಡ ನಮ್ಮ ಮೈಸೂರು ಮಹಾರಾಜ ಯದುವೀರಿದ್ದಾರಲ್ಲ ಈಗ ಅವರಿಗೆ ಪಟ್ಟಾಭಿಷೇಕದ ದಿನ ಅದು ಪ್ರಕಟ ಆದಂಥ ಲೇಖನ ಸ್ವತಃ ಅರಮನೆಯಿಂದನೇ ನನಗೆ ಫೋನ್ ಮಾಡಿ ಮಾತಾಡಿದರು ಪ್ರಮೋದಯ ದೇವಿಯವರು ಮಾತಾಡಿದರು ಸಾಮಾನ್ಯನೊಬ್ಬನ ಸ್ವಾಗತ ಅಂದರೆ ಆ ಲೇಖನ ಭಾಳ ಸ್ಪಷ್ಟವಾಗಿತ್ತು ಏನೂ ಇಲ್ಲ ಇವತ್ತು ಅರಮನೆಗೊಬ್ಬರು ಉತ್ತರಾಧಿಕಾರಿ ಬೇಕು ಯದುವೀರವ್ರನ್ನ ಯುವರಾಜನನ್ನಾಗಿ ನೀವು ಪಟಾಭಿಷೇಕ ಮಾಡ್ತಾ ಇದ್ದೀರಿ ಅರಮನೆಯ ಆಸ್ತಿ 10,000 ಕೋಟಿ ಇದೆ 10,000 ಕೋಟಿಗೆ ಒಬ್ಬರು ವಾರಸುದಾರರು ಬೇಕಾಯಿತು
ಆ ವಾರಸದಾರನ ಇವತ್ತು ಅರಮನೆ ಸೃಷ್ಟಿ ಮಾಡ್ಕೊಂಡಿದೆ ಸಂತೋಷ ಆದರೆ ಈ ಮೈಸೂರು ಮಂಡ್ಯ ಭಾಗದ ನಾಗರಿಕರು ಮನಸ್ಸಿನಲ್ಲಿ ಒಂದಿದೆ ಸ್ವಾಮಿ ಅರಮನೆ 10000 ಕೋಟಿ ಆಸ್ತಿ ಇದೆಯಲ್ಲ ಆ ಆಸ್ತಿಗಿಂತ ಜಾಸ್ತಿ ಮಿಗಿಲಾದ ದೊಡ್ಡದೊಂದು ಆಸ್ತಿ ಅಲ್ಲಿದೆ ಅರಮನೆಯ ಒಂದು ಮುಖ್ಯ ದ್ವಾರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥ ದೊಡ್ಡ ಮಾದರಿ ಇದೆ ದ ರೋಲ್ ಮಾಡೆಲ್ ಆಫ್ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೃಷ್ಣರಾಜ ಒಡೆಯರ್ ಅಂತ ಹೇಳಿದ್ರೆ ಅದಕ್ಕೆ 10000 ಕೋಟಿ ಅಲ್ಲ 50000 ಕೋಟಿ ಕೂಡ ಸಮ ಅಲ್ಲ ದಯವಿಟ್ಟು ಗಮನಿಸಿ ಅರಮನೆ 10000 ಕೋಟಿ ಆಸ್ತಿಗಿಂತ ಕೃಷ್ಣರಾಜ ಒಡೆಯರ್ ಮಾದರಿ ಇದೆಯಲ್ಲ ಅದು ನಿಮ್ಮ ಆದರ್ಶ ಆಗಲಿ ಅಂತ ಒಬ್ಬ ಸಾಮಾನ್ಯ ಕಡಲೆಕಾಯಿ ಮರೋನು ಯೋಚನೆ ಮಾಡ್ತಾನೆ ಅಂತ ಹೇಳಿ ನಾನು ಆ ಲೇಖನ ಬರೆದೆ ಅದನ್ನು ಅವರು ಓದಿದರು ಪ್ರಕಟನೂ ಆಗಿದೆ ಅದು ಅದೇ ಹೆಸರಿನಲ್ಲಿ ಇನ್ನು ಉಳಿಕೆ ಲೇಖನಗಳನ್ನು ಸೇರಿಸಿ ಸಾಮಾನ್ಯನೊಬ್ಬನ ಸ್ವಾಗತ ಅಂಥೇಳಿ ಆಗಸ್ಟ್ ತಿಂಗಳಲ್ಲಿ ಆ ಪುಸ್ತಕ ಬರೋದಿದೆ ಬಿಡುಗಡೆ ಸರ್ ಒಬ್ಬ ತಾಯಿಗೆ ತನ್ನೆಲ್ಲ ಮಕ್ಕಳು ಕೂಡ ಮುಖ್ಯ ಆಗ್ತಾರೆ ಹಾಗೆ ಈ ಪ್ರಶ್ನೆ ನಾನು ಕೇಳೋ ತಪ್ಪು ನೀವು ಬರೆದಂತಹ ಅಂಕಣಗಳು ನಿಮಗೆಲ್ಲ ಮುಖ್ಯ ಆಗಿರುತ್ತೆ ಸಾಮಾನ್ಯನೊಬ್ಬನ ದೃಷ್ಟಿಯಲ್ಲಿ ನೀವು ಎಲ್ಲ ಅಂಕಣಗಳನ್ನು ಹಾಗೆಯೇ ಪ್ರೀತಿಸಿ ಅದೇ ರೀತಿ ಅಭಿವ್ಯಕ್ತಿಸಿರ್ತೀರ ಆದರೂ ಕೂಡ ಕೇಳ್ತಾ ಇದ್ದೀನಿ ನೀವು ಬರೆದ ಅಂಕಣಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಅಂಕಣ ಯಾವುದು ಇದು ಭಾಳ ಕಷ್ಟದ ಪ್ರಶ್ನೆ ನಾನು ಕೇಳಿದ್ದು ತುಂಬ ಕಷ್ಟದ ಪ್ರಶ್ನೆ ಕೇಳ್ಬಿಟ್ಟು 300 ಅಂಕಣಗಳು ಇಷ್ಟನೇ ನನಗೆ ಅದನ್ನು ನೀವು ಕೇಳಿದ್ರಿ ಅಂತ ಅದರಲ್ಲಿ ಭಾಳ ತೀವ್ರವಾಗಿ ನನ್ನನ್ನು ಕಾಡೋದು ಹೇರ್ ಪಿನ್ನಿನ ಕರ್ವಿನಲ್ಲಿ ಆಕೆ ಅಂತ ಒಂದು ಲೇಖನ ಬಂತು ನಂತ ಹೇರ್ ಪಿನ್ನಿನ ಕರ್ವಿನಲ್ಲಿ ಆಕೆ ಅಂತ ಟೈಟ್ಲ್ ಅದು ಹೇರ್ ಪಿನ್ ಕರ್ವ್ಸ್ ಅಂತ ಹೇಳಿದ್ರೆ ನೀವು ಚಿಕ್ಕಮಗಳೂರು ಕೊಟ್ಟಿಗೆಯಾರ ಮಾರ್ಗ ಹೋದರೆ ನೀವು ನಿಮ್ಮ ಕಾರ್ನ ಡ್ರೈವ್ ಮಾಡ್ತಾಯಿದ್ರೆ ನೀವು ಸ್ಟೇರಿಂಗನ್ನು ಲೆಫ್ಟು ರೈಟು ತಿರುಗಿಸಿ ಸುತ್ತಾಗ ಹೇರ್ ಪಿನ್ ಜೀವನ ಅನ್ನುವಂಥ ಈ ಹೆದ್ದಾರಿನಲ್ಲಿ ಎಷ್ಟೊಂದು ಹೇರ್ ಪಿನ್ ಕರ್ವ್ಸು ಎಲ್ರಿಗೂ ಬರಲ್ಲ ಕೆಲವ್ರಿಗೆ ಮಾತ್ರ ಬರುತ್ತೆ ಕಷ್ಟದ ದಿನಗಳು ಮದರ್ಸ್ ಡೇಗೆ ಸಂಬಂಧಪಟ್ಟಂಗೆ ನನ್ನೊಂದು ಲೇಖನ ಬಂತು ಅದರ ಟೈಟಲ್ಲು ಹೇರ್ ಪಿನ್ನಿನ ಕರ್ವಿನಲ್ಲಿ ಆಕೆ ಅಂತ ಮೈಸೂರಿನಲ್ಲಿ ಸ್ಯಾನಿಟೋರಿಯಂ ಅಂತ ಒಂದು ಆಸ್ಪತ್ರೆ ಇದೆ ಅಲ್ಲೊಂದ್ಸಲ ಕನ್ನಡ ರಾಜ್ಯೋತ್ಸವ ಮಾಡಿದರು ಆ ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಮುಖ್ಯ ಅತಿಥಿಯಾಗಿದ್ದೆ ಅಲ್ಲಿ ಒಬ್ಬಾಕೆ ಈ ಏನು ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಗೆ ಒಳಗಾಗಿದ್ಲು ಆಕೆ ನಾನು ಸಿಕ್ಕಿದ್ಲಲ್ಲಿ ಆಕೆಯ ಕರುಣಾಜನಕ ಕಥೆ ನನ್ನ ಕರುಳನ್ನು ಹಿಂಡ್ತಿತ್ತು ಮಾರನೆ ಬೆಳಿಗ್ಗೆಗೆ ನನ್ನ ಅಂಕಣದ ಟೈಮ್ ಇತ್ತು ಆಕೆಯ ಬಗ್ಗೆ ನಾನು ಬರ್ಕೊಂಡೆ ಆಕೆ ಭಾಳ ಪ್ರೀತಿಸಿ ಒಬ್ಬನ ಮದುವೆ ಮಾಡಿಕೊಂಡ್ಲು ಎರಡು ಮಕ್ಕಳಾದವು ಬಡವಿ ಗಂಡ ತುಂಬ ಪ್ರೀತಿಯಿಂದ ಆಕೆನ ಅವಳು ನೋಡೋಕ್ಕೆ ಚೆನ್ನಾಗಿದ್ಲು ಅಂತ ಮದುವೆ ಮಾಡ್ಕೊಂಡ ಚೆನ್ನಾಗಿ ನೋಡ್ಕೋತಿದ್ದ ಒಳ್ಳೆ ಸಂಸಾರ ಆದರೆ ಆಕೆಗೆ ಅರಿವಿಲ್ಲದ ಹಾಗೆ ಆಕೆಗೆ TB ಬಂದ್ಬಿಡ್ತು ಆಕೆ ತಾಯಿ ಮುದುಕಿ ಎಲ್ಲೋ ಸಣ್ಣ ಚಿಕ್ಕ ಪುಟ್ಟ ವ್ಯಾಪಾರ ಮತ್ತು ಕೂಲಿ ನಾಲಿ ಮಾಡ್ಕೊಂಡು ಬರ್ತಿದ್ಲು ಒಬ್ಬಳೆ ಮಗಳು ಆಕೆಗೆ ಇವಳು TB ಒಬ್ಬರಿಂದ ಒಬ್ಬರಿಗೆ ಪಾಸಾಗತ್ತೆ ಸಾಂಕ್ರಾಮಿಕ ಅದು ಡಾಕ್ಟ್ರ್ ಹತ್ರ ಈ ಸ್ಯಾನಿಟೋರಿಯಂ ಕರ್ಕೊಂಡೋಗಿ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡೋಗಿದ್ದಾನೆ ಗಂಡ ಇದು ಆಕೆಯಿಂದ ಮಕ್ಕಳಿಗೂ ಬಂದ್ಬಿಡುತ್ತೆ ಆದರೆ ಆ ಎರಡೂ ಮಕ್ಕಳ ನಿತ್ಯದ ವ್ಯವಹಾರ ಏನಪ್ಪ ನಿತ್ಯದ ಪ್ರೀತಿ ಏನಪ್ಪ ಅಂದರೆ ಅಮ್ಮನ ತಬ್ಕೊಂಡು ಮಲ್ಕೊಳ್ಳೋದು ರಾತ್ರಿ ಹೊತ್ತು ತಬ್ಕೊಂಡು ಒಂದು ಎದೆ ಮೇಲೆ ಇನ್ನೊಂದು ಪಕ್ಕ ಎಲ್ಲಬ್ಬನ್ನು ತಬ್ಕೊಂಡು ಮಲ್ಕೊಳ್ಳೋದು ಪ್ರೀತಿಸ ಮದುವೆ ಆದ ಗಂಡ ಒಂದು ರಾತ್ರಿ ಯೋಚನೆ ಮಾಡ್ತಾನೆ ಗಂಡನಿಗೆ ಮಕ್ಕಳ ಮೇಲೆ ವಿಪರೀತ ಮೋಹ ಇನ್ನು ನನ್ನ ಮಕ್ಕಳಿಗೂ ಇದು ಬಂದುಬಿಟ್ರೆ ನನ್ನ ಮಕ್ಕಳನ್ನ ಕಾಪಾಡೋದು ಯಾರು ಅಂಥೇಳಿ ಅವನಿಗೆ ದುರಾಲೋಚನೆನೋ ದೂರಾಲೋಚನೆನೋ ಏನೋ ಒಂದು ಬರುತ್ತೆ ಮಧ್ಯರಾತ್ರಿ 12 ಗಂಟೆಗೆ ಆಕೆ ಮಲಗಿದ್ದಾಗ ಎದೆ ಮೇಲೆ ಮಲಗಿದ್ದಂಥ ಮಗುನ ಎತ್ತಿ ಹೆಗಲ ಮೇಲೆ ಹಾಕೋತಾನೆ ಇನ್ನೊಂದು ಮಗುನ ಮೆತ್ತಿಗೆ ಆಕೆಯ ಪಕ್ಕೆಲುಬನ್ನ ಬಿಡಿಸ್ಕೊಂಡು ಕೈ ಎತ್ಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಕೇಳದೆ ಹೊರಟೋಗ್ತಾನೆ ಆಕೆ ಅನಾಥೆ ಆಗ್ಬಿಡ್ತಾನೆ ಒಂದು ಕಾಯಿಲೆ ಸಾಯೋವರೆಗೂ ನಿನ್ನ ಜೊತೆಲಿರ್ತೀನಿ ನಿನ್ನ ಪ್ರೀತಿನೇ ಗಟ್ಟಿ ಅಂತ ಬಂದಂಥ ಒಬ್ಬ ಗಂಡಸು ಒಂದು ಕಾಯಿಲೆ ಬಂತು ನನ್ನ ಮಕ್ಕಳು ಹಾಳಾಗೋಗ್ಬಿಡ್ತಾವಲ್ಲ ಅಂಥೇಳಿ
ಹೆಂಡತಿನೇ ರಾತ್ರೋರಾತ್ರಿ ಬಿಟ್ಟು ಅವನು ಎಲ್ಲಿ ಹೋಗ್ತಾನೆ ಅಂತ ಇವತ್ತಿಗೂ ಪತ್ತೆ ಆಗಲಿಲ್ಲ ಅವಳು ಒಂದು ಕಡೆ ಕಾಯಿಲೆ ಇನ್ನೊಂದು ಕಡೆ ಮಕ್ಕಳನ್ನು ಕಳ್ಕೊಂಡ್ಲು ಇನ್ನೊಂದು ಕಡೆ ಗಂಡನ್ನು ಕಳ್ಕೊಂಡ್ಲು ಕೆಲಸ ಕೊಡಲ್ಲ ಆಕೆಗೆ ಏನು ಬರಲ್ಲ ಕೃಷಿ ಆಗೋದಿಲ್ಲ ಅವಳು ಸಾವು ಬದುಕಿನ ನಡುವೆ ಇನ್ನೇನು ಸಾಯಬೇಕು ಅನ್ನೋ ಸ್ಥಿತಿನಲ್ಲಿ ಆಕೆ ಆತ್ಮಹತ್ಯೆ ಶರಣ ಆಗಬೇಕು ಅಂತ ಹೋಗ್ತಾಳೆ ಆಗ ಆಕೆಗೆ ಕೈ ಚಾಚಿ ಇವತ್ತಿಗೂ ನಾನಿದ್ದೀನಿ ಬಾ ಕೂಲಿ ಮಾಡಿ ನಿನ್ನನ್ನು ಸಾಕ್ತೀನಿ ಕಡೆಗೆ ನಾನೇ ನಿನ್ನ ಮಡಿಲು ನಾನೇ ನಿನ್ನ ಒಡಲು ಅಂತ ಕೈ ಚಾಚಿದ್ದು ಯಾರು ಗೊತ್ತಾ ನಿರ್ಭಿಕ್ಷವಾದ ಆಕೆಯ ತಾಯಿ ತನಗೆ ತಿನ್ನಕ್ಕಿಲ್ಲ ಆಯಮ್ಮನ ಆಯಮ್ಮನೇ ಭಿಕ್ಷೆ ಬೇಡ್ಕೊಂಡು ತಿಂತಾಳೆ ಅವಳು ಬಂದು ಮಗಳನ್ನು ನಾನು ಸಾಕ್ತೀನಿ ಅಂತ ಮಗಳನ್ನ ಎತ್ಕೊಂಡು ಹೋಗಿ ಸಾಕಿ ಲೈವ್ ಎಕ್ಸಾಂಪಲ್ ಇದು ಕತೆ ಕಾದಂಬರಿ ಅಲ್ಲ ನಿಜವಾದ ಕತೆ ಇದು ನನ್ನ ಕರಳು ಹಿಂಡ್ಬಿಡ್ತು ಆ ಕತೆ ಹೇರ್ ಪಿನ್ನಿನ ಕರ್ವಿನಲ್ಲಿ ಆಕೆಯನ್ನು ಆ ಲೇಖನ ಆಕೆ ಒಂದು ಮಾತು ಹೇಳಿದ್ದು ಅಣ್ಣ ದಯವಿಟ್ಟು ನನ್ನ ಹೆಸರನ್ನು ಬರಿಬೇಡ ಅದಕ್ಕೆ ನಿಮ್ಮ ಹತ್ರನೂ ನಾನು ಆಕೆ ಹೆಸರು ಹೇಳಲ್ಲ ಅದು ನನ್ನನ್ನು ತುಂಬ ಕಾಡ್ದಂಥ ಒಂದು ಲೇಖ ಸರ್ ನಿಮ್ಮ ಅಂಕಣ ಬರಹಗಳಿಂದ ಸಮಾಜಕ್ಕೆ ಏನಾದರೂ ಉಪಯೋಗ ಆಗಿದೆ ಅನಿಸಿದ್ಯಾ ಅನಿಸಿದ್ರೆ ಆ ಥರದ ಯಾವುದಾದ್ರೂ ಒಂದು ಘಟನೆ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ ಒಂದು ಜೀವ ಉಳಿದಿದೆ ನನ್ನ ಜಿಲ್ಲೆನಲ್ಲಿ ಆದರೆ ಭಯ ನನಗೆ ಹೇಳ್ಕೊಳಕ್ಕೆ ಭಯ ನನ್ನ ಜಿಲ್ಲೆಯಿಂದ ಒಬ್ಬ ಫೋನ್ ಮಾಡಿದ್ದ ಆತ ತುಂಬ ನಾನು ಹೇಳ್ಕೊಳಕ್ಕೆ ಭಯ ಯಾಕೆಂತ ಹೇಳಿದ್ರೆ ಆತ ಇನ್ನೆಲ್ಲಾದರೂ ಚಾನಲ್ ನೋಡ್ತಾ ಇದ್ರೆ ಟಿ ವಿ ನೋಡ್ತಾ ಇದ್ರೆ ನಿಮ್ಮ ಚಾನಲ್ ಇಡೀ ಮಂಡ್ಯ ಜಿಲ್ಲೆನಲ್ಲಿ ಬೇರೆ ಇದೆ ಇವತ್ತು ತುಂಬ ಪಬ್ಲಿಸಿಟಿ ಮ್ಯಾನರಲ್ಲಿ ಓಡ್ತಾ ಇದೆ ನಿಮ್ಮ ಚಾನಲ್ ಒಬ್ಬ ಹೆಚ್ ಐ ವಿ ಪೇಷಂಟ್ ಹೆಚ್ ಐ ವಿ ಮೇಲೆ ನಂದೊಂದು ಲೇಖನ ಬಂದಿತ್ತು ಅವನು ತನ್ನ ಬದುಕೇ ಇಲ್ಲ ನಾನು ಮುಗಿದೋದೆ ಅಂತ ತನ್ನಷ್ಟಕ್ಕೆ ತಾನೇ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದವನು ಅವ್ರ ಊರಿನ ಟೀ ಅಂಗಡಿನಲ್ಲಿ ಕಡೆಗೆ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಅಂಗಡಿ ಆ ಟೀ ಅಂಗಡಿನಲ್ಲಿ ಈ ಪೇಪರ್ ಬಿದ್ದಿದೆ ಆವತ್ತು ಆ ಹೆಚ್ ಐ ವಿ ಬಗ್ಗೆ ನಂದೊಂದು ಲೇಖನ ಬಂದಿದೆ ಆ ಲೇಖನ ಓದಿದ್ದಾನೆ ಇನ್ನೋ ಒಂದು ಚೂರು ಧೈರ್ಯ ಬಂದಿದೆ ಚೂರು ಹುಮ್ಮಸ್ಸು ಬಂದಿದೆ ಯಾಕೆ ಅವನಿಗೆ ಹುಮ್ಮಸ್ಸು ಬಂದಿದೆ ಅಂದರೆ ಅಲ್ಲಿ ನಾನು ಬರೆದಿದ್ದೆ ಹೆಚ್ ಐ ವಿ ಬಂದ ರೋಗಿಗಳು ಕೂಡ ಅದು ಬಂದ ಮೇಲೂ ಕೂಡ 10ರಿಂದ 12 ವರ್ಷ ಯಾವುದೇ ತಾಪತ್ರಯ ಇಲ್ಲದೆ ಬದುಕ್ಬೋದು ಅವನಿಗೆ ಶಕ್ತಿ ಬಂದ್ಬಿಡ್ತು ಆ ಹೋಟೆಲ್ನವನ್ನ ಕೇಳಿಕೊಂಡು ಆ ಪೇಪರ್ ತಗೊಂಡು ಕಟ್ ಮಾಡಿ ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ಚಡ್ಡಿ ಜೋಬ್ಗೆ ಇಟ್ಕೊಂಡು ಗದ್ದೆ ಹತ್ರ ಬಂದು ನಂಗೆ ಫೋನ್ ಮಾಡ್ದ ಆ ಪೇಪರ್ ನನ್ನ ಫೋನ್ ನಂಬರ್ ಹಾಕಿರ್ತಾರೆ ಗುಳು ಅಂತ ಹೇಳ್ತಿದ್ದಾನೆ ಸರಿಯಪ್ಪ ಯಾರಪ್ಪ ನಿನಗೆ ಹೇಳು ಹಿಂಗೆ ಹಿಂಗೆ ಸರ್ ನಿಮ್ಮ ಲೇಖನ ಓದಿದೆ ನನಗೆ ಜೀವನೋತ್ಸಾಹ ಬಂತು ನಿಜಕ್ಕೂ ನಾನು ಬದುಕ್ತೀನ ಸರ್ ನಾನು ಅವನಿಗೆ ಹೇಳಿದೆ 12 ವರ್ಷ ನೀನು ಬದುಕ್ತೀಯಪ್ಪ ಅಷ್ಟೊಳಗಡೆ ಹೆಚ್ ಐ ವಿ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ ಔಷಧಿ ಬರುತ್ತೆ ನೀನು ಬದುಕೋವರೆಗೂ ಬದುಕ್ತೀಯ ಸರ್ ನನಗೆ 2 ಮಕ್ಕಳಿದ್ದಾವೆ ಸರ್ ಅವೇನೂ ತಪ್ಪು ಮಾಡಿಲ್ಲ ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ನಾನು ಅನ್ಯಾಯ ಮಾಡ್ಬೋದು ಗೊತ್ತಿಲ್ಲದೇನೆ ನಾನೇನೋ ಮೋಸ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ಜೀವನಕ್ಕೆ ಇವತ್ತು ನಿಮ್ಮ ಲೇಖನ ನನ್ನ ಜೀವ ಉಳಿಸ್ತು ಸರ್ ನಿಮ್ಮ ಲೇಖನ ನನ್ನ ಬದುಕನ್ನು ಉಳಿಸಿದೆ ಸರ್ ನಿಮಗೆ ನಮಸ್ಕಾರ ಸರ್ ಇದು ನಾನು 50 ಪುಸ್ತಕನೋ 500 ಗ್ರಂಥನೋ ನಾನು ಬರೀಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಖಂಡಿತ ಇಲ್ಲ ನನಗೆ ಬರೆದ 3.5 ಪೇಜು ಒಂದು ಬದುಕನ್ನು ಉಳಿಸಿದ್ರೆ ಅವತ್ತಿಗೆ ನನ್ನ ಬರವಣಿಗೆ ನಿಂತೋದ್ರೂ ಸರಿಯೇ ಈ ಥರದ ಅಸಂಖ್ಯಾತ ಪ್ರಯೋಜನಗಳು ಆಗಿವೆ ಬಹುಶಃ ಸಾಹಿತ್ಯವನ್ನು ಬರೆಯುವಂತಹ ಸಾಹಿತಿಗಳಿಗೆ ಸಾರ್ಥಕತೆ ಬರೋದು ಇಂಥ ಲೇಖನಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸರ್ ನೀವು ಒಬ್ಬ ಅಂಕಣಗಾರರಾಗಿ ಒಬ್ಬ ಅಂಕಣಗಾರನಿಗೆ ಇರಬೇಕಾದಂತಹ ಜಾಗೃತಿ ಹಾಗೆಯೇ ಜವಾಬ್ದಾರಿಗಳ ಬಗ್ಗೆ ತಿಳಿಸ್ಕೊಡಿ ಸರ್ ವರ್ತಮಾನವನ್ನು ತೆರೆದ ಕಣ್ಣಿಂದ ನೋಡಬೇಕು ಅದು ನಮಗಿರಬೇಕಾದಂಥ ಜಾಗೃತಿ
जवाबदारी ಯಾವುದನ್ನು ಅತಿರಂಜಿತ ವರದಿಗಳ ಹಾಗೆ ಕಪೋಲಕಲ್ಪಿತ ಬರವಣಿಗೆ ಹಾಗೆ ಬರೆದು ಜನರನ್ನ ಕೆರಳಿಸಬಾರದು ಸಾಧ್ಯ ಆದರೆ ನಿಮ್ಮ ಅಂಕಣ ಜನರ ಮನಸನ್ನ ಅರಳಿಸಬೇಕು ಬದುಕಿಸಬೇಕು ಸರ್ ಬರಿ ನೀವು ಅಂಕಣ ಬರೆಯೋದಷ್ಟೇ ಅಲ್ಲ ಇದರ ಜೊತೆಗೆ ನೀವು ಒಬ್ಬ ಒಳ್ಳೆಯ ಉಪನ್ಯಾಸಕರು ಹಾಗೇನೇ ಇತ್ತೀಚಿಗಷ್ಟೇ ನೀವು ಪ್ರಾಂಶುಪಾಲರಾಗಿ ಬಡ್ತಿಯನ್ನ ಹೊಂದಿದ್ರಿ ಹೇಳಿ ಈ ಶಿಕ್ಷಣ ಕ್ಷೇತ್ರ ಇರಬಹುದು ವಿದ್ಯಾರ್ಥಿಗಳು ಇರಬಹುದು ಇವರ ಜೊತೆ ಒಡನಾಟ ನಿಮ್ಮನ್ನ ಯಾವ ರೀತಿ ರೂಪಿಸಿತು ಅಂದ್ರೆ ಮಕ್ಕಳು ನನ್ನನ್ನ ಪ್ರೀತಿ ಮಾಡಿದ್ರೆ ಮರಿಯಕಾಗದಿರೋ ಪ್ರೀತಿ ಮಾಡೋ ಹೆಂಗೆ ಅನ್ನೋ ಅಂತ ನಾವು ವಿದ್ಯಾರ್ಥಿಗಳಿಂದ ಕಲಿತೆ ಹಾಗೇನೇ ಇಡೀ ವಿದ್ಯಾರ್ಥಿ ಸಮುದಾಯ ಕೇವಲ ಪದವಿ ಹಿಂದೆ ಬಿದ್ದು ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರದಲ್ಲಿ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಅಂತ ಹೋಗಿ ತಮ್ಮ ಬದುಕುಗಳನ್ನು ಭ್ರಮನಿರಸನ ಮಾಡ್ಕೊತಾ ಇದ್ದಾರೆ ಹಾಳು ಮಾಡ್ಕೊತಾ ಇದ್ದಾರೆ ಅನ್ನುವಂಥ ಆತಂಕ ನನ್ನನ್ನು ಕಾಡ್ತು ನಾನು ಅನ್ಕೋತೀನಿ ಶಿಕ್ಷಣ ಅಂದರೆ ಸರ್ವತೋಮುಖವಾದದ್ದು ಕೇವಲ ಪಠ್ಯಾಧಾರಿತ ಅಲ್ಲ ಬೌದ್ಧಿಕವಾಗಿ ಮಾನಸಿಕವಾಗಿ ಆ ಮಕ್ಕಳು ಬೆಳೆದ್ರೆ ಮಾತ್ರ ಅದು ಶಿಕ್ಷಣ ಇವತ್ತು ನೋಡಿ ಜಪಾನಲ್ಲಿ ಎ ಫಾರ್ ಆಪಲ್ ಬಿ ಫಾರ್ ಬಾಲು ಸಿ ಫಾರ್ ಕ್ಯಾಟು ಅಂತ ಹೇಳ್ಕೊಡಲ್ಲ ಆರನೇ ವಯಸ್ಸಿನ ಮಕ್ಕಳನ್ನ ತಗೊಂಡೋಗಿ ಒಂದು ಗೋಡನಲ್ಲಿ ಕೂಡ ಹಾಕ್ಬಿಡ್ತಾರೆ ಒಬ್ಬ ಡೆಮಾನ್ಸ್ಟ್ರೇಟರ್ ಅಂತ ಕರೀತಾರೆ ಟೀಚರು ಯಾವ ಮಗು ಯಾವ ಆಟದ ಸಾಮಾನಿನ ಜೊತೆ ಹೆಚ್ಚು ಹೊತ್ತು ಕಾಲ ಕಳೀತಾ ಇದೆ ಅಂತ ಅವನು ನೋಟ್ ಮಾಡ್ಕೊಳ್ತಾನೆ ಆ ಮಗುವನ್ನು ಈಗ ಯಾವುದೋ ಒಂದು ಮಗು ಪೆನ್ನು ಪುಸ್ತಕದ ಜೊತೆನಲ್ಲೇ ಇದ್ದರೆ ಯಾವುದೋ ಒಂದು ಮಗು ಒಂದು ನೇಗಿಲಿನ ಆಟದ ಸಾಮಾನಿನ ಜೊತೆ ಆಡ್ತಾ ಇದ್ದರೆ ಇನ್ಯಾವುದೋ ಒಂದು ಮಗು ಸ್ಕ್ರೂ ಡ್ರೈವರ್ ಹಿಡ್ಕೊಂಡು ಒಂದು ಸ್ಕೂಟ್ರನ್ನ ಬಿಚ್ಚೋದು ರಿಪೇರಿ ಮಾಡೋದು ಕಾರ್ನ ಮುರಿದಾಕೋದು ತಳ್ಳೋದು ಮಾಡ್ತಾಯಿದ್ರು ಆ ಮಗುವಿನ ಚಲನವಲನಗಳ ಬಗ್ಗೆ ಆ ಮಗುವಿಗೆ ಅರಿವಿಲ್ಲದೇ ನೋಟ್ ಮಾಡ್ಕೊಳ್ತಾ ಆ ಮಗುವಿನ ಆಸಕ್ತಿಯ ಕ್ಷೇತ್ರಕ್ಕೆ ಶಿಫ್ಟ್ ಮಾಡ್ತಾರೆ ಆ ಮಗು ಡಿಗ್ರಿ ತೊಗೊಂಡು ಆಚೆಗೆ ಬಂದರೆ ಕೈಯಲ್ಲಿ ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಇರುತ್ತೆ ಬಲಗೈಯಲ್ಲಿ ಕೆಲಸ ಗೊತ್ತಿರ್ತದೆ ಇಂಡಿಯಾದಲ್ಲಿ ಹಂಗಲ್ಲ ಎ ಫಾರ್ ಆ್ಯಪಲ್ಲು ಬಿ ಫಾರ್ ಬಾಲು ಸಿ ಫಾರ್ ಕ್ಯಾಟ್ ಕಲಿಸಿ ನನ್ನ ಮಗು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡುತ್ತೆ ಅಂತ ಅಪ್ಪ ಅಮ್ಮ ಮನೆಯಲ್ಲಿ ಚಪ್ಪಾಳೆ ತಟ್ತಾರೆ ಕೈನಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇರ್ತದೆ ಕೆಲಸ ಮಾಡೋ ಬಾ ಮಗ ಅಂತ ಕರೆದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಕೆಲಸ ಕೊಡೋನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾನೆ ಕೆಲಸನೇ ಮಾಡಿದೆ ಎಕ್ಸ್ಪೀರಿಯನ್ಸ್ ಬರಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲದೆ ಕೆಲಸ ಕೊಡಲ್ಲ ನನ್ನ ಮಕ್ಕಳ ನನ್ನ ವಿದ್ಯಾರ್ಥಿಗಳ ಈ ದುರಂತನ ನಾನು ಇಷ್ಟು ವರ್ಷಗಳನ್ನು ನಾನು ನೋಡಿದ್ದೀನಿ ಕೈ ಮುಗಿದು ಕೇಳ್ಕೊತಿರ್ತೀನಿ ಮಕ್ಕಳಿಗೆ ಅವರ ಆಯ್ಕೆ ಊರ್ಜಿತವಾಗಿರುವ ಹಾಗೆ ಇರಬೇಕು ಸರ್ ಒಬ್ಬ ಶಿಕ್ಷಕನಿಗೆ ಅಸಂಖ್ಯಾತ ವಿದ್ಯಾರ್ಥಿಗಳಿರ್ತಾರೆ ಬಹುಶಃ ಶಿಕ್ಷಕನಾದವನಿಗೆ ವಿದ್ಯಾರ್ಥಿಗಳ ಹೆಸರು ನೆನಪಾಗೋದಿಲ್ಲ ಸಾಮಾನ್ಯವಾಗಿ ಆದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಯಾವಾಗಲೂ ನೆನಪಲ್ಲಿ ಉಳ್ಕೊಂಡ್ಬಿಡ್ತಾರೆ ಆ ಮಾತು ಸತ್ಯ ಈ ಸಮಯದಲ್ಲಿ ನಾನು ಮತ್ತೊಂದು ಪ್ರಶ್ನೆ ನಿಮ್ಮನ್ನ ಕೇಳಲೇಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಇದ್ದರೆ ನೆನಪಿಸ್ಕೋಬೋದಾ ತುಂಬ ಜನ ವಿದ್ಯಾರ್ಥಿನಿಯರನ್ನ ನಾನು ನೋಡಿದ್ದೀನಿ ಅದರಲ್ಲಿ ಒಬ್ಬ ಹುಡುಗನ ಬಗ್ಗೆ ಮೊನ್ನೆ ನಾನು ಲೇಖನ ಬರ್ಕೊಂಡಿದ್ದೆ ಕಾಫಿ ಲೋಟದ ಹುಡುಗ ಐ ಲವ್ ಯು ಕಾಫಿ ಲೋಟದ ಹುಡುಗ ಐ ಲವ್ ಯು ಒಬ್ಬ ಹುಡುಗನ್ನ ಐ ಲವ್ ಯು ಅಂತ ಹೇಳೋದಿದ್ದೆಯಲ್ಲ ಒಬ್ಬ ಮುಗ್ಧ ಅವನು ಇನ್ನೋಸೆಂಟ್ ತುಂಬ ನಮ್ಮ ಮಂಡ್ಯ ಜಿಲ್ಲೆ ಜನನೇ ಹಂಗೆ ತುಂಬ ಇನ್ನೋಸೆಂಟ್ಸ್ ಇದ್ದೀವಿ ನಾವು ತುಂಬ ಕಿಲಾಡಿಗಳೇನಲ್ಲ ತುಂಬ ಕೂಗಾಡ್ತೀವಿ ನಾನು ಇಲ್ಲಿ ಬೂಕನಕೆರೆನಲ್ಲಿ ಲೆಕ್ಚರ್ ಆಗಿದ್ದಾಗ ಒಬ್ಬ ಹುಡುಗ ತುಂಬ ದಿನ ಕೇಳ್ತಿದ್ದ ಸರ್ ನೀವು ನಮ್ಮ ಮನೆಗೊಂದಿನ ಕಾಫಿಗೆ ಬರಬೇಕು ಸರ್ ನಾನು ಬರ್ತೀನಿ ಬರ್ತೀನಿ ಅಂದ್ಕೊಂಡು ಹಿಂಗೆ ದಿನಗಳು ಮುಂದೆ ಕೊಟ್ಟೋಯ್ತು ಒಂದಿನ ಏನೋ ವಿಚಾರಕ್ಕೆ ಅವ್ರ ಹಳ್ಳಿ ಪಕ್ಕಕ್ಕೆ ನಾನು ನನ್ನ ಫ್ರೆಂಡು ಮೋಟ್ರ್ ಬೈಕಲ್ಲಿ ಹೋಗಿದ್ವಿ ಆ ಕಡೆಯಿಂದ ಬರ್ತಾಯಿದ್ವಿ ಮೇಲ್ಗಡೆ ಹೊಲದಲ್ಲಿ ಜೋಳ ಕುಯ್ತಿದ್ದ ನೋಡ್ಬಿಟ್ಟಿದ್ದಾನೆ ಹಿಂದೆಯಿಂದ 1.5 ಕಿಲೋಮೀಟ್ರ್ ಓಡ್ಕೊಂಬಂದಿದ್ದಾನೆ ನಮ್ಮ ಗಾಡಿ ಮುಂದಕ್ಕೆ ಹೋಗ್ತಾ ಇದ್ದೆ ಅವ್ನು ಓಡ್ಕೊಂಬಂದಿದ್ದ ಯಾರೋ ಹಿಂದ್ಗಡೆ ಒಬ್ಬರು ಕಾರ್ ಅವ್ರು ಬಂದರು ಸರ್ ಅದು ಯಾರೋ ಒಬ್ಬ ಹುಡುಗ ಅಷ್ಟು ದೂರದಿಂದ ಓಡ್ ಬರ್ತಾ ಇದ್ದಾನೆ ನೋಡಿ ಸರ್ ನಾವು ನಿಲ್ಲಿಸಿದ್ರೆ ಈ ಹುಡುಗ ಒಂದು ಬನೀನು ಒಂದು ಚಡ್ಡಿ ಪಿ ಯು ಸಿ ಹುಡುಗ ಅವನು ಸ್ಟೂಡೆಂಟು ಯಾವಾಗಲೂ ನಮ್ಮ ಮನೆಗೆ ಬನ್ನಿ ಅಂತ ಕರಿತಿದ್ನಲ್ಲ ಅವನು ನೋಡಿದ್ರೆ ಏನಪ್ಪ ಮಹೇಶ
ನೋಡಿ ನೀವು ಕೇಳಿದಲ್ಲ ನೀವು ಹೆಸರು ಹೇಳಿದ್ದ ಮಹೇಶ ಅಂತ ಅವನ ಹೆಸರು ಏನಪ್ಪ ಮಹೇಶ ಏನೇ ಹಿಂಗಿದ್ದೀಯ ಅಂತ ಇಲ್ಲ ಸರ್ ನಾನೇ ಮಹೇಶ ಸ್ವಲ್ಪ ಕಪ್ಪಗಿದ್ದೆ ಅವನು ಅದ್ರ ಜೊತೆಗೆ ಈಗ ಮೇಕಪ್ ಬೇರೆ ಆಗೋಗಿತ್ತು ಎಲ್ಲ ಧೂಳು ಬೇಸಿಗೆ ಕಾಲ ಹಿಂಗೆ ಧೂಳೆಲ್ಲ ಹಿಂಗೆ ತೆಗೆದ ಸರ್ ನಾನೇ ಸರ್ ನಿಮ್ಮ ಸ್ಟೂಡೆಂಟ್ ಏನಪ್ಪ ನಮ್ಮ ಮನೆ ಕಾಫಿ ಭಾಳ ದೊಡ್ಡ ಬೈಕೆ ಅವನು ಆಯ್ತು ನಡೆಯ ಹೋಗೋಣ ಭಾಳ ದಿವ್ಸನ ಕರೀತಿದ್ದಾನೆ ಹೋಗೋಣ ನನ್ನ ಫ್ರೆಂಡು ಕರ್ಕೊಂಡೋದ ಮೋಟ್ರ್ ಬೈಕಲ್ಲಿ ಅವ್ರ ಮನೆಗೆ ಅಂತ ಹೋದ ಮನೆ ಅಂದರೆ ನೋಡ್ತೀವಿ ನನ್ನ ಸ್ನೇಹಿತ ಬಂದವನಿಗೆ ಮನೆ ಅಂದರೆ ಅದು ಏನು ಮನೆ ಅಂತ ಅದು ಒಂದು 20 ತೆಂಗಿನ ಗರಿಯ ಒಂದು ಗುಡಿಸ್ಲು ಹಳೇ ಗುಡಿಸ್ಲು 4 ಕೌಡುಗಡ್ಡಿ ಈ ಕಡೆ 10 ಗರಿ ಈ ಕಡೆ 10 ಗರಿ ಸರಿ ಆಯ್ತಪ್ಪ ಕಾಫಿ ಅವ್ರ ಅಮ್ಮ ಮನೇಲಿಲ್ಲ ಕೂಲಿಗೆ ಹೋಗೋರೆ ಸರ್ ನಾನೇ ಕಾಫಿ ಮಾಡ್ತೀನಿ ಸರ್ ಒಳಗೆ ಬನ್ನಿ ಸರ್ ಸರಿ ನಾವು ತಲೆ ಬಗ್ಗಿಸ್ಕೊಂಡು ಒಳಗಡೆ ಹೋದ್ವಿ ಒಂದು ಚಾಪೆ ಕೊಟ್ಟ ಈಚಲು ಚಾಪೆ ಆ ಚಾಪೆನ ನಾವು ಹಾಸ್ತೀವಿ ಅದು ನಿಂತ್ಕೋತಾ ಇಲ್ಲ ಮುದುಡ್ಕೊಂಡು ಮತ್ತೆ ರೋಲ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಆ ಸಾಧು ಕೋಕಿಲ್ಲ ಹಂಗೆ ಮಾಡ್ತಾನಲ್ಲ ಅದು ನನಗೆ ಭಾಳ ಹಿಂದೆನೇ ಆಗೋಗಿತ್ತು ನಾನು ನನ್ನ ಫ್ರೆಂಡಿಗೆ ನೀನು ಆ ಕಡೆ ಹಿಡ್ಕೊ ನಾನು ಈ ಕಡೆ ಹಿಡ್ಕೋತೀನಿ ಅವನು ಹಿಡ್ಕೊಂಡ ಅವನು ಹಿಸ್ಟ್ರಿ ಲೆಕ್ಚರ್ ಅವರು ಅವನು ಆ ಕಡೆ ಹಿಡ್ಕೊಂಡ ಈ ಹುಡುಗ ಈ ಕಡೆ ಹಿಡ್ಕೊಂಡ ಮಧ್ಯೆ ನಾನು ಕೂತ್ಕೊಂಡೆ ವೆಯ್ಟ್ ಬೀಳ್ತಲ್ಲ ಸರಿ ಹೋಯ್ತು ಚಾಪೆ ಆ ಕಡೆ ಹಿಡ್ಕೊಂಡೆ ಕೂತ್ಕೊಂಡು ಒಂದು ದಿಂಬು ಕೊಟ್ಟ ಹಿಂದೆ ಹಾಕಳಿ ಸರ್ ಅಂತ ಆ ದಿಂಬು ತೂತಾಗ್ಬಿಟ್ಟು ಹಿಂಗೆ ಹಾಕೋತಿದ್ದಂಗೆ ಆ ದಿಂಬೊಳಗಡೆ ಇರೋ ಹೊಟ್ಟೆನ ಕೆಳಗಡೆ ಚೆಲ್ಲೋಯ್ತು ಸರಿ ಇರಲಿ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಎದುರುಗಡೆ ಅವನು ಕಾಫಿ ಮಾಡ್ತಾ ಇದ್ದಾನೆ ಸ್ಟಾರ್ಟ್ ಕಾಫಿ ಮಾಡೋ ಪ್ರಕ್ರಿಯೆ ಸ್ಟಾರ್ಟ್ ಹೊರಗಡೆ ಹೋದ ತೆಂಗಿನ ಗರಿ ತಂದ ಬೆಂಕಿ ಹಚ್ಚಿ ಒಲೆ ಹಚ್ಚಿದ ಒಂದು ಕಾಫಿ ಪಾತ್ರೆ ತೊಗೊಂಡ ಹಾಲು ಹಾಕ್ದ ನೀರು ಹಾಕ್ದ ಮೇಡಮ್ ಆ ಒಲೆ ಹಿಂಗೆ ಗರಿ ಹಚ್ಚಿದ್ನಲ್ಲ ಗರಿ ದಗ 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 ಅಂತ ಉರಿತಾ ಇದೆ ಇವನು ಕಾಫಿ ಪಾತ್ರೆನ ತೊಗೊಂಡು ಅದು ಒಲೆ ಮೇಲೆ ಹಿಂಗಿಡಕ್ಕೆ ಹೋಗ್ತಾನೆ ಹಿಂಗಿಟ್ಟ ಇಡೀ ಪಾತ್ರೆನೇ ಒಲೆ ಒಳಗಡೆ ಹೊಡೋದು ಯಾಕೆಂದರೆ ಕಾಫಿ ಮಾಡೋ ಪಾತ್ರೆನೆಲ್ಲ ಅವ್ನು ಮಾಡ್ತಾ ಇಲ್ಲ ಅವನಿಗೆ ಗೊತ್ತಿಲ್ಲ ಕಾಫಿ ಮಾಡೋ ಪಾತ್ರೆ ಯಾವುದು ನಮ್ಮ ಮನೇಲಿ ಅಂತ ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟಿದ್ದಾನೆ ಒಲೆ ದೊಡ್ಡದು ಬಿದ್ದೋಗ್ಬಿಡ್ತು ಕೆಳಗೆ ಒಳಗಡೆ ಇದ್ದಂಥ ಬೂದಿಯೆಲ್ಲ ತಂದು ಹಾಲು ಒಳಗಡೆ ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ನೋಡ್ತಾನೆ ಇದ್ದೀವಿ ನಮ್ಮ ಎದುರುಗಡೆನೆ ಕಾಫಿ ಮಾಡ್ತಾನೆ ಭಾಳ ಪ್ರೀತಿ ಒಂದಷ್ಟು ಬೆಲ್ಲ ಆಯಿತು ಕೈಯಲ್ಲೇ ಅದೇ ಗಲೀಜು ಕೈಯಲ್ಲಿ ಮುರಿದ ಅದರೊಳಗಡೆ ಹಾಕ್ದ ಅವನೇನು ಬಿಡಲಿಲ್ಲ ಅವನು ಛಲ ಬಿಡೋದು ತ್ರಿವಿಕ್ರಮನ ಹಾಗೆ ಕಾಫಿ ಮಾಡ್ದ ಕಾಫಿ ಮಾಡಿ ನಮ್ಮ ಕಣ್ಣೆದುರುಗಡೆ ಒಂದು ಬಟ್ಟೆ ಹರಿದು ಕಾಫಿ ಸೋಸಿ ನಮಗೆ ತಂದು ಕೊಟ್ಟ ಪ್ರೀತಿಯಿಂದ ಅವನು 2 ವರ್ಷದಿಂದ ಕರೀತಿದ್ದಾನಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡೀರಿ ಸರ್ ಅಂತ ಅವ್ನ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಕೊಡಪ್ಪ ಅಂತೇಳಿ ಶಿಷ್ಯ ಕೊಟ್ಟು ಕಾಫಿ ನಾನು ಕುಡಿಯೋಕ್ಕೆ ಶುರು ಮಾಡಿದೆ ನನ್ನ ಫ್ರೆಂಡ್ ಇದ್ದವನು ಅವ್ನು ದಿನ ಕಾಫಿ ಕುಡಿತಾನೆ ಜಾಸ್ತಿ 5-5 ಟೈಮ್ ಕಾಫಿ ಕುಡಿದಿದ್ದ ಅವತ್ತು ಯಾಕೋ ಗೊತ್ತಿರಿ ಇವನು ಮಾಡಿದ ರೀತಿ ನೋಡ್ಬಿಟ್ಟು ಸರ್ ನಾನು ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಅಂತೇಳಿ ಎದ್ದು ಆಚೆ ಕೊಡೋವು ನಾನು ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಅಂತ ಅವನು ಲೆಕ್ಚರರೇ ಇವತ್ತು ದೊಡ್ಡ ಮನುಷ್ಯ ಆಗಿದ್ದಾನೆ ಸರಿ ನಾನು ಕಣ್ಣು ಮುಚ್ಕೊಂಡು ಕಾಫಿ ಕುಡಿದು ಆಚೆ ಕಡೆ ಬಂದು ಅಷ್ಟೊತ್ತಿಗೆ ಅವ್ರ ತಾಯಿ ಬಂದು ಸರ್ ನಮ್ಗೆ ಗೊತ್ತಾಗಿಲ್ಲ ಸರ್ ಈಗ ಬಂದೆ ಬನ್ನಿ ಒಳಗಡೆ ಊಟ ಮಾಡ್ಕೊಂಡು ಹೋಗಿ ಆದರೆ ಆ ಹುಡುಗ ಹೋಗುವಾಗ ಅವನ ಕಣ್ಣಲ್ಲಿ ಒಂದು ಧನ್ಯತಾ ಭಾವ ಆಯಿತು ಸುಮಾರು ನಮ್ಮ ಮೇಷ್ಟ್ರು ನಮ್ಮ ಮನೆಗೆ ಬಂದು ನಾನು ಹೇಳಿದ್ದು ಲೋಟ ಕಾಫಿ ಕುಡಿದ್ರಲ್ಲ ಅಂತೇಳಿ ಮೇಡಮ್ ಆ ಹುಡುಗನ ತಬ್ಕೊಂಡೆ ಬಿಳಿ ಶರ್ಟು ಇಡೀ ಮಹೇಶನ ಅಚ್ಚು ನನ್ನ ಶರ್ಟ್ ಮೇಲೆ ಜೆರಾಕ್ಸ್ ಪ್ರಿಂಟ್ ಥರ ಬೀಳಿತ್ತು ಆ ಹುಡುಗನ ಕಣ್ಣಲ್ಲಿ ಒಂದು ಗಾದೆ ಕಾಣಿಸ್ತಿತ್ತು ನನಗೆ ಬಡವ್ರ ಮನೆ ಊಟ ಚಂದ ಪುಣವಂತರ ಮನೆ ಮಾತು ಚಂದ ಅಂತ ನನಗೆ ಯಾವತ್ತೂ ನಮ್ಮ ನೆನಪಾಗ್ತಾನೆ ಅವನು ಮೊನ್ನೆ ಬರ್ಕಂಡೆ ಕಾಫಿ ಲೋಟದ ಹುಡುಗ ಐ ಲವ್ ಯು ಅಂತ ಅವ್ನು ನೆನಪಾಗ್ತಾನೆ ಸರ್ ಅಂಕಣಗಾರರಲ್ಲದೇ ನಾಟಕಗಾರರಾಗಿ ಕೂಡ ನೀವು ಗುರುತಿಸ್ಕೊಳ್ತೀರಿ ಇತ್ತೀಚೆಗೆ ನಿಮ್ಮ ಮಣ್ಣಿನ ಮಾತು ನಾಟಕ ಬಿಡುಗಡೆ ಆಗುತ್ತೆ ಹೇಳಿ ಸರ್ ಈ ನಾಟಕದ ಬಗ್ಗೆ ನನಗೆ ಮಣ್ಣಿನ ಮಾತು ನಾಟಕ ಕೂಡ ನನ್ನ ಮಂಡ್ಯ ಜಿಲ್ಲೆಯ ಹಿನ್ನೆಲೆಯಿಂದನೇ ಹುಟ್ಟಿದ ನಾಟಕ ಮಣ್ಣಿನ ಮಾತು ನಾಟಕಕ್ಕೆ ಮೂಲ ಕಥೆ ನನ್ನ ಹಳ್ಳಿಯ ಬಡ ಬೋರೇಗೌಡ ಶ್ರೀಮಂತ ಆಗಬೇಕು ಅನ್ನುವಂಥ ತವಕಕ್ಕೆ ಬಿದ್ದು ಶ್ರೀಮಂತ ಆಗ್ತಾನೆ ದೊಡ್ಡ ಜಮೀನ್ದಾರ ಆಗ್ತಾನೆ ಇದ್ದಿಬ್ಬರು ಮಕ್ಕಳನ್ನು ಓದಿಸ್ತಾನೆ ಒಬ್ಬ ಮಗ
ತಲೆ ಓದತ್ತಲ್ಲ ಊರಲ್ಲಿ ಬಾಳೆ ಬೆಳ್ಕೊಂಡಿರ್ತಾನೆ ಇನ್ನೊಬ್ಬ ಮಗನಿಗೆ ಬುದ್ಧಿ ಜಾಸ್ತಿ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕಕ್ಕೆ ಹೋಗಿ ಕೆಲಸಕ್ಕೆ ಸೇರ್ಕೊತಾನೆ ಆಕೆಗೆ ಒಬ್ಬಳು ಮಗಳು ಇರ್ತಾಳೆ ಶಾಂತ ಅಂತ ಅವರ ಊರಿಗೆ ಬಸ್ ಇರಲ್ಲ ಇವತ್ತು ಮೈಸೂರು ಜಿಲ್ಲೆನಲ್ಲಿ ಕಣಗಾಲ್ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ತೆಪ್ಪದಲ್ಲಿ ಹೋಗಿ ಬರಬೇಕು ಲೈವ್ ಎಕ್ಸಾಂಪಲ್ ಆ ಮಗುನ ತೆಪ್ಪದಲ್ಲಿ ಕಳಿಸಿ ಕರ್ಕೊಂಡು ಬರೋದು ಒಂದ ಸಲ ಜೋರ್ ಮಳೆ ಬಂದು ಆ ತೆಪ್ಪ ನೀರೊಳಗಡೆ ಮಗುಚ್ಕೊಂಡು ಆ ಶಾಂತ ಅನ್ನೋ ಹೆಣ್ಣುಮಗಳು ಸತ್ತೋಗ್ಬಿಡ್ತಾನೆ ಊರು ಗೌಡ ಅವನು ತನ್ನ ಮಗಳ ನೆನಪಿಗೆ ತನ್ನ ಊರಲ್ಲೇ ತಂದೆ ಜಮೀನಲ್ಲಿ ಒಂದು ಜಾಗ ಕೊಟ್ಟು ಒಂದು ಸರ್ಕಾರಿ ಶಾಲೆಗೆ ಜಾಗ ಕೊಟ್ಟಿರ್ತಾನೆ ಸರ್ಕಾರ ಶಾಲೆ ನಡೆಸ್ತಿರ್ತದೆ ಜಾಗ ಇವನದು ಬಿಟ್ಟಿ ದಾನ ಕರ್ನಾಟಕದಲ್ಲಿ ಬಹಳ ಜನಕ್ಕೆ ದಾನ ಕೊಟ್ಟಿದ್ದಾರೆ ಅಂತ ಕಾಲದಲ್ಲಿ ಈ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಇದೆಯಲ್ಲ ಆ ಸ್ಮಾರ್ಟ್ ಸಿಟಿ ಯೋಜನೆಗೆ ಇವರು ಹಳ್ಳಿ ಬಂದ್ಬಿಡುತ್ತೆ ಅಲ್ಲಿ ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು ಅಂತ ಅಮೆರಿಕದ ಒಂದು ಎಂಎನ್ಸಿ ಪ್ರಯತ್ನ ಪಡ್ತಾ ಇರ್ತದೆ ಆ ಜಾಗ ಇವರದು ಇವನು ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಯುಕೆ ನಲ್ಲಿ ಮಗ ಹಳ್ಳಿಗೆ ಬರ್ತಾನೆ ಯಾವತ್ತು ಬರದೇ ಇರೋನು ಅಪ್ಪನಿಗೆ ಅವನ ಕಂಡ್ರೆ ಬಹಳ ಪ್ರೀತಿ ಊರಲ್ಲಿ ಬಾಳೆ ಬೆಳೀತಾ ಇರೋನ್ ಕಂಡ್ರೆ ಪ್ರೀತಿ ಇಲ್ಲ ಅವನಿಗೆ ಅಮೆರಿಕದಲ್ಲಿ ಡಾಲರ್ ಸಂಪಾದನೆ ಮಾಡ್ತಾ ಇರೋನ ಮೇಲೆ ಪ್ರೀತಿ ನಮ್ಮ ಹಳ್ಳಿ ರೈತನಿಗೆ ನೋಡಿ ರೈತ ಅಂದ ಕೂಡಲೇ ನೀವು ಭ್ರಮೆಗೆ ಒಳಗಾಗಬೇಡಿ ನೀವು ಬಾಳೆ ಬೆಳೀತಾ ಇರೋ ಮಗನ ಕಂಡ್ರೆ ಪ್ರೀತಿ ಇಲ್ಲ ಅವನಿಗೆ ಡಾಲರ್ ಸಂಪಾದನೆ ಮಾಡ್ತಾ ಇರೋ ವಿದೇಶದಲ್ಲಿರೋ ಮಗನ ಮೇಲೆ ಪ್ರೀತಿ ಅಯ್ಯೋ ಮಗನೇನು ಬಂದಿಯಲ್ಲ ಅಂತ ಹಣ ಸಂಪಾದನೆ ಜಾತಿ ಮಗ ಬಾಳೆ ಬೆಳ್ಕೊಂಡು ಎ ಪಿ ಎಂ ಸಿ ಮಾರ್ಕೆಟಿಂದ ದುಡ್ಡು ತಗೊಂಬಂದ್ರೆ ಟವಲಲ್ಲಿ ಸುತ್ಕೊಂಡು ತೊಗೊಂಡೋಗಿ ನಿಮ್ಮ ಮಗನ ಕೈಲಿ ಕೊಡೋ ಚಿಲ್ಲರೆ ಕಾಸು ಅಂತಾನೆ ನಿಮ್ಮ ಅಣ್ಣ ಒಂದು ದಿವಸದಲ್ಲಿ ದುಡಿತಾನೆ ಡಾಲರಲ್ಲಿ ಗೊತ್ತಾ ನಿಮಗೆ ವಾಷಿಂಗ್ಟನ್ನಲ್ಲಿ ಅಂತಾನೆ ಅಂದರೆ ನಮ್ಮ ಹಳ್ಳಿ ರೈತಾಪಿ ಕುಟುಂಬದಲ್ಲಿ ಬುದ್ಧಿವಂತ ಹುಡುಗ ಹುಟ್ಟುಬಿಟ್ರೆ ಈ ಮಣ್ಣಿನ ಜೊತೆ ಕೆಲಸ ಮಾಡೋ ಅವಂದೇ ಮಕ್ಕಳು ಅವನಿಗೆ ಶತ್ರುಗಳ ಥರ ಕಾಣ್ತಾರೆ ಅವ್ರ ಅಮ್ಮ ಒಬ್ಳೆ ಆ ಬಾಳೆ ಬೆಳೆಯೋ ಮಗನ ಪರ ಆದರೆ ಇವನು ಬರ್ತಾನೆ ಅಲ್ಲಿಂದಾನೆ ಇವನು ತಲೆ ಮೇಲೆ ಇಟ್ಕೊಂಡಿದ್ದಂಥ ಮಗ ಇದ್ನಲ್ಲ ಯು ಎಸ್ ಅಲ್ಲಿ ಅವನ್ ಇವನ್ ತಲೆ ಮೇಲೆ ಕೂತ್ಕೊಳ್ಳೋಕೆ ಬರ್ತಾನೆ ಈಗ ಬಂದು ಅಪ್ಪ ಕೋಟಿ ಕೋಟಿ ಬೆಲೆ ಬರುತ್ತೆ ನಮ್ಮ ಜಾಗಕ್ಕೆ ಎಮ್ ಎನ್ ಸಿ ಅವ್ರು ಕೇಳಿದ್ದಾರೆ ಮಾರ್ಬಿಡೋಣ ಆಯಿತು ಆಗಲೂ ಮಗನ ಮೇಲೆ ಪ್ರೀತಿ ಇವನಿಗೆ ಮಾರ್ಬಿಡೋಣ ಅಂತಾನೆ ಅಪ್ಪ ಎರಡನೇ ವಿಚಾರಕ್ಕೆ ಬರ್ತಾನೆ ಮಗ ಅಪ್ಪ ಭಾಳ ಮುಖ್ಯವಾಗಿ ನಮ್ಮ ಪ್ಲ್ಯಾಂಟು ಯೂನಿಟು ಪ್ಲ್ಯಾನ್ ಆಗಿರೋದೇ ಶಾಂತನ ಹೆಸರಲ್ಲಿ ಸ್ಕೂಲ್ ಕಟ್ಸಿದೀವಲ್ಲ ಆ ಜಾಗ ಆ ಜಾಗನೂ ಕೊಡಬೇಕಾಗತ್ತೆ ಅಪ್ಪ ಅಂತ ಅಲ್ಲ ಕಣೋ ಮಗ ನಾನು ಶಾಂತನ ಹೆಸರಲ್ಲಲ್ವಾ ಆ ಶಾಲೆನ ಕಟ್ಕೊಳ್ಳೋದಕ್ಕೆ ಬೇರೆ ನಮ್ಮೂರು ಹಳ್ಳಿ ಮಕ್ಕಳು ಹೊರಗಡೆ ಹೋಗಬಾರ್ದು ಅಂತ ದಾನ ಕೊಟ್ಟಿಲ್ವಾ ನಾನು ಕೊಟ್ಬಿಟ್ಟಿದ್ದೀನಲ್ಲ ನಾನು ಮಾತು ಕೊಟ್ಬಿಟ್ಟಿದ್ದೀನಲ್ಲ ಅಂತ ಆಗ ಮಗ ಅಮೆರಿಕಾ ತಲೆ ಮಂಡ್ಯದ ಬೆಲೆ ಆಗ ಅಮೆರಿಕಾ ತಲೆ ಓಡಿಸ್ತಾನವನು ಅಲ್ಲಪ್ಪ ನೀನೇನು ರಿಜಿಸ್ಟರ್ ಮಾಡಿಕೊಟ್ಟಿದ್ಯಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿಲ್ವಲ್ಲ ಮಾತು ಕೊಟ್ಟಿರತ್ತಾನೆ ಮಣ್ಣಿನ ಮಾತು ಮಾತು ಕೊಟ್ಟಿದೆಯಲ್ವಾ ನಾನು ಲಾಯರ್ ಮೂಲಕ ಅವ್ನು ನೋಟಿಸ್ ಕೊಡ್ತೀನಿ ಸ್ಕೂಲ್ನವ್ರಿಗೆ ನೀವು ಬೇರೆ ಕಡೆ ಜಾಗ ನೋಡ್ಕೊಳ್ಳಿ ಅಂತ ನಮಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾನೆ ಎಮ್ ಎನ್ ಸಿ ಕಂಪ್ನಿಯವನು ಅಂತ ಮಗಳ ಮೇಲಿದ್ದ ಪ್ರೀತಿ ಯಾವಾಗ ಈ ಹುಡುಗ ಡಾಲರ್ ಮಗ ಇವನು ಮಣ್ಣಿನ ಮಾತಿಗೆನೆ ಸಂಚಕಾರ ತಂದೋ ಆಗ ಅವನ ಹೆಸರು ಧರ್ಮಪ್ಪ ಅಂತ ಅವ್ರ ಅಪ್ಪನ ಹೆಸರು ಅವನು ತನ್ನ ಮಂಡ್ಯದ ರೈತನ ಗುಣನ ಒಳಗಡೆಯಿಂದ ಗುದ್ದ್ಕೊಂಬರುತ್ತದು ಯಾರ ಹತ್ರ ಮಾತಾಡ್ತಿದ್ಯೋ ಮಗ ನಾವು ಮಣ್ಣಿನ ಮಕ್ಕಳು ಮಣ್ಣಿನ ಜೊತೆ ಬದುಕಿದವರು ಮಣ್ಣಿಗೆ ಒಂದ್ಸಲ ಮಾತು ಕೊಟ್ಟರೆ ಮುಗೀತು ಮಾತಿಗೆ ನಿಲ್ತೀವಿ ರಿಜಿಸ್ಟ್ರೇಷನ್ಗೆಲ್ಲ ನಿಲ್ಲದ್ ನಾನು ನೀನು ರಿಜಿಸ್ಟ್ರೇಷನ್ ಕಾಪಿಗೆ ನಿಲ್ಲಲ್ಲ ನಾನು ಮಣ್ಣಿನ ಮಾತಿಗೆ ಒಂದ್ಸಲ ಮಾತು ಕೊಟ್ಟರೆ ಮಾತಿಗೆ ನಿಲ್ಲೋರು ನಾವು ನೀನು ಎಮ್ ಎನ್ ಸಿ ಕಂಪ್ನಿ ಕೊಡೋ ಡಾಲರ್ ಬೇಡ ನನಗೆ ನನ್ನ ಮಗಳು ಶಾಂತನ ಹೆಸರಲ್ಲಿ ಇರೋ ಶಾಲೆ ಬೇಕು ನನಗೆ ಆ ಶಾಲೆನ ನೀನು ಮಾರೋದೇ ಆದರೆ ಮಗ ಅನ್ನಿಸ್ಕೊಂಡು ನೀನೇ ಬೇಡ ನನಗೆ ಅಂಥೇಳಿ ಬಾಳೆ ಬೆಳ್ಕೊಂಡು ಊರಲ್ಲಿದ್ದನಲ್ಲ ಹುಡುಗ ಚಿಕ್ಕ ಹುಡುಗನ ಕರೆದು ಎರಡನೇ ಮಗನ ಕರೆದು ನಾಳೆಯಿಂದ ಏರ್ ಕಟ್ಟು ಒಲಕ್ಕೆ ಉಳಕ್ಕೆ ನಿನ್ನ ಜೊತೆ ನಾನು ಬರ್ತೀನಿ ಅಂತ ಯಾರು ಕಟ್ಕೊಂಡು ಏನು ಏರ್ ಕಟ್ಕೊಂಡು ಒಳ ಉಳ್ಳ ಮಗ ಅಂತ
ಇದು ಮಣ್ಣಿನ ಮಾತು ಅವನು ಮಣ್ಣಿಗೆ ನಿಲ್ತಾನೆ ಹಂಸಲೇಖ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ ಬಂದು ಮ್ಯೂಸಿಕ್ ಮಾಡಿದ್ರು ನಾಕೇ ಸಾಲು ನೀವು ಎಷ್ಟೇ ಬರೆದ್ರು ತೀರಲ್ಲ ನಾಕೇ ಲೈನಲ್ಲಿ ಇಡೀ ರೈತನ ಜೀವನ ಇಂಡಿಯಾದಲ್ಲಿ ರೈತನನ್ನು ಬೆಳೆಸಿದರೆ ರೈತನನ್ನು ಬೆಳೆಸಿದರೆ ದೇಶ ಬೆಳೆಯುವುದು ನಮ್ಮ ದೇಶ ಬೆಳೆಯುವುದು ಬೆಳೆಯೋ ಕೈ ರೈತನದು ಬೆಳೆಯೋ ಕೈ ಬೆಳೆಸೋ ಕೈ ಮಣ್ಣಿನದು ಬೆಳೆಸೋ ಕೈ ರೈತನನ್ನು ಬೆಳೆಸಿದರೆ ರೈತನನ್ನು ಬೆಳೆಸಿದರೆ ನಮ್ಮ ದೇಶ ಬೆಳೆಯುವುದು ನಮ್ಮ ದೇಶ ಬೆಳೆಯುವುದು ಹಂಸಲೇಖ ಬರ್ತಿದ್ದೆ ನಾನು ಬರ್ತಿದ್ದಲ್ಲ ಅವರು ಬಂದು ನನ್ನ ಪ್ರೀತಿಗೆ ನನ್ನ ನಾಟಕಕ್ಕೆ ಡೈರೆಕ್ಟ್ ಮಾಡಿದ್ರು ಸೋಲ್ಡ್ ಔಟ್ ಮಣ್ಣಿನ ಮಾತು ಮೈಸೂರಲ್ಲಿ ಇದಕ್ಕೂ ಹಿನ್ನೆಲೆ ನನ್ನ ಮಂಡ್ಯ ಜಿಲ್ಲೆನೇ ಕತೆ ಹಿಂಗೆ ಬಂತು ತುಂಬ ಚೆನ್ನಾಗಿತ್ತು ಸರ್ ಸರ್ ರಮೇಶ್ ಅನ್ನುವಂತಹ ಹೆಸರಿಗಿಂತ ಗುಬ್ಬಿಗೂಡು ಅನ್ನುವಂತಹ ಹೆಸರು ಹೆಚ್ಚು ಪ್ರಸಿದ್ಧಿಯನ್ನು ತಂದುಕೊಡುತ್ತೆ ಯಾಕಂದರೆ ಗುಬ್ಬಿಗೂಡು ಅಂತಂದರೆ ಅದರಿಂದ ರಮೇಶ್ ಅನ್ನೋರು ಸೇರ್ಕೊಂಡ್ಬಿಡ್ತಾರೆ ಈ ಗುಬ್ಬಿಗೂಡು ಸಾಂಸ್ಕೃತಿಕ ಸಿರಿ ಅನ್ನುವಂತಹ ಸಂಘಟನೆ ಇದೆಯಲ್ಲ ಈ ಸಂಘಟನೆಯ ಧ್ಯೇಯೋದ್ದೇಶಗಳೇನು ಕನಸುಗಳೇನು ಈ ಕನಸುಗಳಿಗೆ ನಿಮಗೆ ಪೂರಕ ವಾತಾವರಣ ಸಿಕ್ಕಿದೆಯಾ ಮೇಡಮ್ ಸಾಂಸ್ಕೃತಿಕ ಕರ್ನಾಟಕ ಕಟ್ಟಬೇಕು ಅನ್ನೋದು ನನ್ನ ಕನಸು ಈ ಉತ್ತರ ಕರ್ನಾಟಕದವ್ರು ಕೋಲಾಟ ತಗೊಂಬಂದು ಮಂಡ್ಯದಲ್ಲಿ ಆಡಿಸ್ಬೇಕು ಮಂಡ್ಯದವ್ರು ಪೂಜಾ ಕುಣಿತ ತಗೊಂಡೋಗಿ ಮಂಗಳೂರಲ್ಲಿ ಆಡಿಸ್ಬೇಕು ಮಂಗಳೂರವ್ರು ಯಕ್ಷಗಾನ ತಗೊಂಡೋಗಿ ಬೆಂಗಳೂರಲ್ಲಿ ಆಡಿಸ್ಬೇಕು ಕಲ್ಚರಲ್ ಕರ್ನಾಟಕ ಕಟ್ಟಬೇಕು ಇದು ನನ್ನ ಕನಸು ಅದಕ್ಕೆ ಗುಬ್ಬಿಗೂಡು ಕಟ್ಟಿದ್ದೀವಿ ಎಲ್ಲ ಕಡೆ ಬ್ರಾಂಚ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀವಿ ನಾನು ಮತ್ತು ಹಂಸಲೇಖ ಆ ಪ್ರಯತ್ನದಲ್ಲಿ ಇದ್ದೀವಿ ವಾತಾವರಣ ಕೂಡ ಪೂರಕವಾಗಿದೆ ಸರ್ ಸಾಂಸ್ಕೃತಿಕ ಸಂಘಟನೆ ಇದು ನಿಮ್ಮ ಬಹಳ ಇಷ್ಟವಾದ ಕ್ಷೇತ್ರ ನೀವು ರೂಪಿಸಿದ ಕಾರ್ಯಕ್ರಮಗಳು ಈ ಸಂಘಟನೆಯ ಮೂಲಕ ನೀವು ರೂಪಿಸಿದ ಕಾರ್ಯಕ್ರಮಗಳು ಯಾವ್ಯಾವುದು ಹಾಗೆ ಮುಂದೆ ನಿಮ್ಮ ಯೋಜನೆಗಳು ಏನು ಭಾಳಷ್ಟು ಮಾಡಿದ್ದೀವಿ ಮೇಡಮ್ ಈಗ ಬೇಂದ್ರೆಯವರ ಗೀತೆಗಳನ್ನು ಇಟ್ಕೊಂಡು ಗುಬ್ಬಿಗೂಡು ಬೇಂದ್ರೆ ಹಾಡು ಅಂತ ಮಾಡಿದ್ವಿ ತುಂಬ ದೊಡ್ಡ ಶೋ ಆಯಿತು ಮೈಸೂರಿನಲ್ಲಿ ಭಾಳಷ್ಟು ಜನ ಹಾಡುಗಳನ್ನು ಕೇಳಿಸ್ಕೊಂಡ್ರು ಮತ್ತು ವಿಚಾರಗಳನ್ನು ತಿಳ್ಕೊಂಡ್ರು ಕುವೆಂಪು ಅವರ ಗೀತೆಗಳನ್ನು ಇಟ್ಕೊಂಡು ಕುವೆಂಪು ಗೀತ ಸಂಗೀತ ಅಂತ ಮಾಡಿದ್ವಿ ತುಂಬ ಚೆಂದದ ಕಾರ್ಯಕ್ರಮ ಭಾಳಷ್ಟು ಜನ ರಾಜಕಾರಣಿಗಳು ಹಾಡುವಂಥ ರಾಜಕಾರಣಿ ವಿಶ್ವನಾಥ್ ಅಂತವ್ರು ಬಂದು ಹಾಡಿದರು ಕುವೆಂಪು ಗೀತ ಸಂಗೀತದಲ್ಲಿ ಮತ್ತು ಹಳೆಬೇರು ಹೊಸ ತೇರು ಅಂತೇಳಿ 12,000 ಜನ ಓಪನ್ ಏರ್ ಥಿಯೇಟ್ರಲ್ಲಿ ಸುವರ್ಣ ಚಾನಲ್ ಟೈಅಪ್ 12,000 ಜನ ಒಂದೇ ಕಡೆ ಶೋ ಆಯಿತು ತುಂಬ ಒಳ್ಳೆಯ ಕಾರ್ಯಕ್ರಮ ಈ ಥರ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ವಿ ಮುಂದೆ ಒಂದು ಈ ಸಾಹಿತ್ಯ ಸಂಭ್ರಮ ಅಂತ ಧಾರವಾಡದಲ್ಲಿ ಮಾಡ್ತಾಯಿದ್ದಾರಲ್ಲ ಅದೇ ಥರದ ಒಂದು ಕಾರ್ಯಕ್ರಮವನ್ನು ಮೈಸೂರಲ್ಲಿ ಮಾಡಬೇಕು ಸರ್ ನಿಮ್ಮ ಬರವಣಿಗೆಯ ಬಗ್ಗೆ ಸ್ವಲ್ಪ ಮಾತಾಡಲೇಬೇಕು ಯಾಕಂದರೆ ನೀವು ಒಬ್ಬ ಒಳ್ಳೆಯ ಕವಿ ಕೂಡ ಹಾಗಾಗಿ ಹಲವಾರು ಮೊದಲುಗಳು ನಿಮಗೆ ನೆನಪಿರುತ್ತೆ ಪ್ರತಿಯೊಬ್ಬರಿಗೂ ಮೊದಲುಗಳು ನೆನಪಿದ್ದೇ ಇರುತ್ತೆ ಹಾಗಾಗಿ ನಿಮ್ಮ ಮೊದಲ ಪದ್ಯ ಯಾವುದು SSLC ಇದ್ದಾಗ ನಾವು ಹೊರಗಡೆ ಮಲ್ಕೋತಿದ್ದೋ ಮನೇಲಿ ಈ ಊರು ತುಂಬ ಆಟ ಆಡ್ಕೊಂಬಂದು ಈ ದನ ಕಟ್ಟಾಕ್ದಂಗೆ ನಮ್ಮನ್ನ ಹೇಳೋರು ಕೇಳೋರು ಇರ್ತಿರ್ಲಿಲ್ವಲ್ಲ ನಾವು ಆಚೆ ಮಲ್ಕೋತಿದ್ದು ಖುಷಿಗೆ ಒಂದಿನ ಚಂದ್ರನ ನೋಡಿದೆ ಒಂದು ಪದ್ಯ ಬರೆದೆ ಇವತ್ತೆಲ್ಲೂ ಪ್ರಕಟಿಸಿಲ್ಲ ಬಿಡಿ ಅದನ್ನ ನನಗೇನೆ ಭಯ ಆಗಿ ಮೊದಲನೇ ಪದ್ಯ ಅದು ಆ ಪದ್ಯ ತುಂಬ ಒಂಥರ ಮಕ್ಕಳ ಥರ ಇತ್ತು ಅವಾಗ ಅದೇನು ಅದರಷ್ಟು ಗದೆ ಹುಟ್ಟಿತು ಎದೆ ಒಳಗಡೆ ಹುಟ್ಟಿದಂಥ ಪದ್ಯ ಅದು ಓ ಸುಂದರವಾದ ಚಂದ್ರಮನೆ ಎಂಥ ಚಂದ ಏನು ಅಂದ ನಿನ್ನ ರಮ್ಯವಾದ ನೋಟವು ಮೆಟ್ಟಿಲುಗಳನ್ನು ಏರಿದಂತೆ ಏರೋ ನಿನ್ನ ಮಾಟವು ಹಸುಳೆಯಾದ ಮಗುವ ಮನಸ ಸೆಳೆದುಕೊಂಡು ಬಿಂಕದಿ ಆಹ್ಲಾದಕರ ಬೆಳಕನ್ನು ಚೆಲ್ಲಿರುವೆ ಅನುದಿನವು ಸಂತೋಷದಿ ನನ್ನ ದೃಷ್ಟಿ ನಿನ್ನ ಮೇಲೆ ನಿನ್ನ ದೃಷ್ಟಿ ಜಗದ ಮೇಲೆ ಎಂಥ ಸೃಷ್ಟಿ ಚಂದ್ರಮಾನ ಅವತ್ತು ಬರ್ಕೊಂಡಿದ್ದ ಪದ್ಯ ಎಲ್ಲೂ ಪ್ರಕಟ ಆಗಲಿಲ್ಲ ನಾನೇನೆ ತುಂಬ ಏನೋ ಬಾಲಕರ ಥರ ಇದೆಯೇನೋ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿಂದ ಶುರುವಾಯಿತು ನನ್ನ ಮೊದಲನೇ ಪದ್ಯ ಅದು ಆದರೆ ಜನ ನಾನು
ನನ್ನ ಒಳಗಡೆ ಒಂದು ಆಸೆ ನಾನು ಕವಿ ಕಣ್ರಪ್ಪ ನಾನು ಕವಿ ಕಣ್ರಪ್ಪ ನನ್ನನ್ನು ಗಮನಿಸ್ರಪ್ಪ ನನ್ನನ್ನು ಒಂದು ಈ ತರ ಆಸೆ ಇದೆ ನನಗೆ ಆದರೆ ಜನ ನನ್ನನ್ನು ಒಪ್ಪಿಕೊಂಡಿದ್ದೆ ನಾನು ಒಬ್ಬ ಅಂಕಣಕಾರನಾಗಿ ಏನೋ ನಮ್ಮ ಸೃಷ್ಟಿ ಬಹುಶಃ ಅಂಕಣಕಾರನಾಗಿ ಜನ ನನ್ನನ್ನು ಒಪ್ಪಿಕೊಂಡಿದ್ದಾರೆ ಪದ್ಯ ಹುಟ್ಟಿದ್ದು ಮೊದಲು ನನಗೆ ಪದ್ಯದ ಬಗ್ಗೆನೇ ಒಲವು ಆದರೆ ಆಗೊಂದಷ್ಟು ಈಗೊಂದಷ್ಟು ಗೀಚ್ಕೊತೀನಿ ಬಟ್ ಜನ ಹೆಚ್ಚು ಓದಿದ್ದು ಅಂಕಣಗಳು ಹಾಗಾದ್ರೆ ನಿಮ್ಮ ಕವನ ಸಂಕಲನದಲ್ಲಿ ನಿಮಗೆ ಇಷ್ಟವಾದಂತ ಕವನ ಯಾವುದು ಅಂತ ಹೇಳಬಹುದಾ ನಾಕೇ ಸಾಲ ಒಂದು ಹುಡುಗಿ ತನ್ನ ಪ್ರೇಮಿಗೆ ಒಂದು ಮಾತು ಹೇಳ್ತಾಳೆ ನಿನ್ನನ್ನೇ ನಂಬಿ ಹಣತೆ ಹಚ್ಚಿರುವೆ ಬಯಲಲ್ಲಿ ಒಂದು ಹೆಣ್ಣು ಒಂದು ಗಂಡನ್ನ ನಂಬ್ತಾಳೆ ನಿನ್ನನ್ನೇ ನಂಬಿ ಹಣತೆ ಹಚ್ಚಿರುವೆ ಬಯಲಲ್ಲಿ ಬಯಲು ಅಂದಮೇಲೆ ಗಾಳಿ ಜಾಸ್ತಿ ಬೀಸ್ತದೆ ತಂಗಾಳಿಯಾದರೆ ನೀನು ಅನುಗಾಲ ಉರಿಯುವೆ ನಾನು ನಿನ್ನ ಜೊತೆಗಿರ್ತೀನಿ ಬಾಳ್ತೀನಿ ಬದುಕ್ತೀನಿ ತಂಗಾಳಿಯಾದರೆ ನೀನು ಅನುಗಾಲ ಉರಿಯುವೆ ನಾನು ಬಿರುಗಾಳಿಯಾದರೆ ನೀನು ಬಿರುಗಾಳಿಯಾದರೆ ನೀನು ಲೀನವಾಗುವೆ ನಿನ್ನಲ್ಲೇ ನಿನ್ನ ಜೊತೆ ಸಾಯ್ತೀನಿ ನಾನು ನಿನ್ನ ಜೊತೆ ಸೇರ್ಕೋತೀನಿ ನಾನು ಅಟ್ ದ ಲಾಸ್ಟ್ ಎಂಡ್ ಆಫ್ ಮೈ ಬ್ರೀತ್ ಐ ಆಮ್ ವಿತ್ ಯು ಅಂತ ಹೇಳೋದಕ್ಕೆ ನೀವು ಕಾರ್ಪೊರೇಟ್ ಪ್ರಪಂಚದಲ್ಲಿ ಎಷ್ಟೆಲ್ಲ ಇಮೇಲ್ಗಳು ನೀವೆಲ್ಲ ಇನ್ಸ್ಟಾಗ್ರಾಮ್ಗಳು ಹೇಳೋಕ್ಕಾಗದೇ ಇರೋದನ್ನು ಬಿರುಗಾಳಿಯಾದರೆ ನೀನು ಲೀನವಾಗುವೆ ನಿನ್ನಲ್ಲೇ ಬಹುಶಃ ನನಗೆ ಇಷ್ಟವಾದಂಥ ಪದ್ಯ ಇದು ನನ್ನ ಸಂಕಲ್ಪ ಸರ್ ಇತ್ತೀಚೆಗೆ ಶಿಕ್ಷಣ ಇರ್ಬೋದು ಸಾಹಿತ್ಯ ಇರ್ಬೋದು ಸಂಸ್ಕೃತಿ ಇರ್ಬೋದು ಯಾವುದೋ ಬೇರೆ ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಅನಿಸೋದು ಸಾಮಾನ್ಯ ಇಂದಿನ ಪರಿಸ್ಥಿತಿಯಲ್ಲಿ ಈ ಮೂರು ಕ್ಷೇತ್ರಗಳು ಯಾವ ಬಗೆಯಲ್ಲಿ ಸಾಗಬೇಕು ಅಂತ ನಿಮ್ಗನ್ಸುತ್ತೆ ಅಂದರೆ ಒಂದು ಮಾರಲ್ ಎಜುಕೇಷನ್ ಇರೋ ದಿಕ್ಕಿನ ಕಡೆ ಸಾಗಬೇಕು ಅಂತ ನನಗನ್ಸುತ್ತೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆ ದಿಸನಲ್ಲಿ ಅದು ಹೋಗಬೇಕು ಸರ್ ಸಾಹಿತ್ಯದ ಸದ್ಯದ ಸೃಜನಶೀಲತೆ ಏನಿದೆ ಇದು ಹೇಗಿರಬೇಕು ಅನಿಸುತ್ತೆ ಎಲ್ಲರೂ ಜೊತೆ ಕರ್ಕೊಂಡು ಹೋಗೋ ಥರ ಇರಬೇಕು ಈಗ ಹೆಂಗಾಗೂ ಇದೆ ಸಾಹಿತ್ಯ ಅಂತ ಹೇಳಿದ್ರೆ ಎರಡು ಗುಂಪು ಅವ್ರಿಗೆ ತೋಚಿದ್ದು ಅವರು ಇವ್ರಿಗೆ ತೋಚಿದ್ದು ಇವರು ಅದಕ್ಕೆ ಪಂಥ ಬೇರೆ ಅವರು ಎಡಪಂಥೀಯರು ಇವರು ಬಲಪಂಥೀಯರು ಅಂತ ಸರಿ ಸ್ವಾಮಿ ನಮಗೆ ಮಧ್ಯದಲ್ಲಿ ಒಂದು ಪಂಥ ಇದೆಯಲ್ಲ ಅದು ಮನುಷ್ಯ ಪಂಥ ಸಮಗಮನ ಇಬ್ಬರು ಒಟ್ಟಾಗಬೇಕು ಇಬ್ಬರ ಆಲೋಚನೆಗಳಲ್ಲಿ ಮನುಷ್ಯತ್ವ ಇರಬೇಕು ಮಾನವೀಯತೆ ಇರಬೇಕು ಅಂಥದ್ದು ಸೃಷ್ಟಿಯಾಗಬೇಕು ನಮ್ಮ ಸಾಹಿತ್ಯ ಆ ಕಡೆಗೆ ಯೋಚನೆ ಮಾಡಬೇಕು ಪಂಥಗಳನ್ನು ಮೀರಿ ಬೆಳಿಬೇಕು ಮನುಷ್ಯತ್ವದ ಕಡೆಗೆ ಹೋಗಬೇಕು ಸಮತೆಯ ಜ್ಯೋತಿಯನ್ನು ಹಚ್ಚಬೇಕು ಸರ್ ಈ ನಿಟ್ಟಿನಲ್ಲಿ ನಿಮಗೆ ಇಷ್ಟವಾದಂತಹ ಲೇಖಕ ಯಾರು ಮತ್ತು ಯಾಕೆ ಬಹುಶಃ ನೀವು ಹಂಗೆ ಕೇಳಿಬಿಟ್ರೆ ಕಷ್ಟ ನನಗೆ ತುಂಬ ಜನ ನನಗಿಷ್ಟ ನನಗೆ ಗೀತೆಗಳಲ್ಲಿ ನನಗೆ ಬೇಂದ್ರೆಯವರು ಇಷ್ಟ ಆಗ್ತಾರೆ ಮಹಾಕಾವ್ಯ ಅಂದರೆ ನನಗೆ ಕುವೆಂಪು ಇಷ್ಟ ಆಗ್ತಾರೆ ಒಬ್ಬ ಲೇಖಕ ಅಂತ ಕೇಳಿದ್ರೆ ನೀವು ನನಗೆ ಲಂಕೇಶ್ ಪರ್ಸ್ನಲ್ ಆಗಿದೆ ತೀರಾ ವೈಯಕ್ತಿಕ ಯಾಕೆಂದರೆ ಲಂಕೇಶ್ ನನ್ನ ಥರನೇ ಮೇಷ್ಟ್ರು ಅವ್ರು ಮೇಷ್ಟ್ರಾಗಿದ್ದರು ಒಂದು 10 ವರ್ಷ ಮೇಷ್ಟ್ರಾಗಿದ್ದರು ಬೇಜಾರಾಯ್ತು ಮೇಷ್ಟ್ರಗಿರಿ ಬಿಟ್ಟರು ರಿಸೈನ್ ಮಾಡಿದರು ಪತ್ರಿಕೆ ಮಾಡಿದರು ಒಂಥರ ಪತ್ರಿಕೋದ್ಯಮ ಬಂದರು ಅಲ್ಲೇನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಬೋರಿಂಗ್ ಅನಿಸಿರ್ಬೋದು ಪೀಕಲ್ಲಿದ್ದಾಗಲೇ ಸಿನಿಮಾ ಮಾಡಿದ್ರು ನಾಟಕ ಮಾಡಿದರು ಡೈರೆಕ್ಷನ್ ಮಾಡಿದರು ಆ್ಯಕ್ಟಿಂಗ್ ಮಾಡೋಕ್ಕೆ ಕ್ಯಾಮ್ರಾ ಹಿಂಗೆ ಫೇಸ್ ಮಾಡೋಕ್ಕೆ ಬರ್ತಿರಲಿಲ್ಲ ಅವ್ರಿಗೆ ಅವ್ರು ಹೇಳ್ಕೋತಾರೆ ಕ್ಯಾಮ್ರಾನ ಹಿಂಗೆ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಿತ್ತು ಕೈಕಾಲೆಲ್ಲ ನಡುಗ್ತಿದ್ದು ಆದ್ರೂ ಕೂಡ ನಾನು ಆಸೆ ಒಳಗಡೆ ಇರೋ ಆಸೆಯಿಂದ ನಾನು ಸಿನಿಮಾ ಮಾಡಿದೆ ಇಷ್ಟೆಲ್ಲ ಇದ್ದು ಕೂಡ ಅವ್ರು ಸಿನಿಮಾ ಮಾಡಿದ್ರು ಬೇಸಾಯ ಮಾಡಿ ಕರ್ನಾಟಕದಲ್ಲಿ ಈ ವಿಚಾರವಂತರು ರಾಜಕೀಯ ಮಾಡೋದು ಭಾಳ ಕಷ್ಟ ಅಂಥದ್ರಲ್ಲಿ ಲಂಕೇಶು ಪ್ರಗತಿರಂಗ ಅಂತ ಒಂದು ಪಾರ್ಟಿ ಕಟ್ಕೊಂಡು ರಾಜಕಾರಣ ಮಾಡಿ ತಾನು ಬದುಕಿದ್ದಾಗಲೇ ಫೇಲ್ಯೂರ್ಗಳನ್ನು ನೋಡಿದರು ಸಕ್ಸಸ್ ಅಲ್ಲ ಫೇಲ್ಯೂರ್ ಅಲ್ಲಿಗೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರು ಮನುಷ್ಯ ಒಂದೇ ಪ್ರವೃತ್ತಿನಲ್ಲಿ ನಿಲ್ಲದಲ್ಲ ಕುವೆಂಪು ಹೇಳ್ದಂಗೆ ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು ಅಂದರೆ ಮನೆ ಕಟ್ಟಬೇಡ ಅಂತ ಅಲ್ಲ ಅದು ನಿನ್ನ ಪ್ರವೃತ್ತಿಯಿಂದ ನೀನು ಶಿಫ್ಟ್ ಆಗ್ತಾ ಹೋಗು
ಅವರು 10 ವರ್ಷಕ್ಕೆ 15 ವರ್ಷಕ್ಕೆ ತನ್ನ ವಯಸ್ಸಿಗೆ ತಕ್ಕಂಗೆ ಶಿಫ್ಟ್ ಆಗ್ತಾ ಹೋದ್ರಲ್ಲ ಅದು ನನಗೆ ಇಷ್ಟ ಆಯಿತು ಅದಿಷ್ಟ ಆಯಿತು ಸೊ ನನಗೂ ಅದೇ ಮಾದರಿ ಆಸೆ ಆಕಾಂಕ್ಷೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಅದಾಗಬಹುದು ಸರ್ ನಿಮ್ಮ ಮಣ್ಣಿನ ನೆಲದ ಬಗ್ಗೆ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ ಅಂದ್ರೆ ನಿಮ್ಮ ಮಂಡ್ಯ ನಿಮ್ಮ ಹುಟ್ಟೂರು ಮಂಡ್ಯ ನಿಮ್ಮ ಮಂಡ್ಯದ ಬಗ್ಗೆ ನಿಮಗೆ ಯಾವ ರೀತಿ ಫೀಲ್ ಇದೆ ನಾನು ಹೇಳಿದ್ನಲ್ಲ ಆಗ್ಲೇ ನನಗೆ ಇಲ್ಲಿ ರಂಗಗೀತೆ ಕಲಿಸಿದ ನೆಲ ಇದು ನಾಟಕ ಬರಿಯಕ್ಕೆ ಸ್ಫೂರ್ತಿ ಕೊಟ್ಟಂತ ನೆಲ ಕವಿತೆ ಹುಟ್ಟಿಸಿದ ನೆಲ ನನಗೆ ಮಂಡ್ಯ ಅಂದ್ರೆ ಈ ಮಂಡ್ಯದ ಹೆಣ್ಣು ಮಕ್ಕಳವರಲ್ಲ ಅವ್ವಂದ್ರು ಅವರು ಕೈಯಲ್ಲಿ ಹಿಡ್ಕೊಂಡಿರೋ ಸೌಟ್ ತರ ನೆನಪಾಗುತ್ತೆ ಮಂಡ್ಯ ನಿಮಗೆ ನೀವು ಮಂಡ್ಯದಲ್ಲಿ ಮಾರಿ ಹಬ್ಬ ಅಂತ ಮಾಡ್ತೀರಿ ನೀವು ನೋಡಬೇಕು ನೀವು ಸ್ವರ್ಣ ಚಾನೆಲ್ ತುಂಬ ಪಬ್ಲಿಸಿಟಿ ಇರೋದ್ರಿಂದ ದಯವಿಟ್ಟು ನಿಮ್ಮ ಇಬ್ಬರು ಕ್ಯಾಮೆರಾಮನ್ಗಳು ತುಂಬ ಕ್ರಿಯೇಟಿವ್ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಯಾವ್ದಾದ್ರು ಮಾರಿ ಹಬ್ಬಕ್ಕೆ ನೀವು ಅವ್ರನ್ನ ಕರ್ಕೊಂಡೋಗಿ ನಮ್ಮ ಹೆಣ್ಮಕ್ಳು ಈ ಬಕೆಟನ್ನು ತುಂಬ ಈ ಮಾಂಸ ಇಟ್ಕೊಂಡು ಸೌಟಲ್ಲಿ ಮಾಂಸ ಹಾಕ್ತಾರೆ ತೆಗ್ದಿಕ್ಕೆ ಹಿಂಗೆ ತೆಗ್ದು ಹಿಂಗೆ ಎಳೆದ್ರೆ ಯಾರಿಗೋ ಹಿಂಗೆ ಹಾಕಿದ್ರೆ ಮೇಡಮ್ ಅವ್ರ ಮನೇಲಿ ಎಷ್ಟು ಮಾಡಿದ್ದಾರೆ ಅನ್ನುವಂಥ ನಿಗಾ ಹೆಣ್ಮಗಳಿಗಿರಲ್ಲ ಮುಂದೆ ಇನ್ನೂ 25 ಜನ ಹೊರಗಡೆ ನಿಂತಿರ್ತಾರೆ ಊಟಕ್ಕೆ ಇವಳು 15 ಜನಕ್ಕೆ ಬಕೆಟ್ ಖಾಲಿ ಮಾಡಿಬಿಡ್ತಾಳೆ ಅಂದರೆ ನನ್ನ ಕೈಯಲ್ಲಿರೋದನ್ನು ಹಾಕಿ ಅವನು ಉಂಡಿ ಮ್ಯಾಲಕ್ಕೆ ಎದ್ರೆ ಆಗೋ ಸಂತೋಷ ಇದೆಯಲ್ಲ ಆ ಹೆಣ್ಮಕ್ಳದ್ದು ಆ ತಾಯ್ತನ ಮಂಡ್ಯ ಅಂದರೆ ನನಗೆ ಅದು ಫೀಲ್ ಆಗುತ್ತೆ ಸೌಟಿನ ಥರ ಬಕೆಟ್ ಥರ ಹಾಗೆ ಹಿಡ್ಕೊಂಡಿರೋ ಆ ಹೆಣ್ಮಕ್ಳ ಮಡಿಲು ತಾಯಿ ಮಡಿಲ್ ಥರ ಮಂಡ್ಯ ಫೀಲ್ ಆಗುತ್ತೆ ನನಗೆ ಯಾವತ್ತೂ ನಾನು ಹಂಗೆ ನೆನೆಸ್ಕೊಳ್ಳೋದು ಮಂಡ್ಯ ಸರ್ ಇತ್ತೀಚೆಗೆ ನಿಮಗೆ ಡಾಕ್ಟ್ರೇಟ್ ಅವಾರ್ಡ್ ಕೂಡ ಆಯಿತು ಹೇಳಿ ನಿಮ್ಮ ಸಂಶೋಧನೆ ಬಗ್ಗೆ ನೀವು ನಡೆಸಿದಂತಹ ಸಂಶೋಧನೆ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಮೇಡಮ್ ತೃಪ್ತಿ ಇದೆ ಅಂತ ಹೇಳ್ಕೊಳ್ಳೋ ಧೈರ್ಯ ಇಲ್ಲ ನನಗೆ ಧೈರ್ಯ ಇಲ್ಲ ನನಗೆ ಇದಮಿತ್ತಮ್ ಅನ್ನುವ ಹಾಗೆ ಯಾರೂ ಬರೆಯೋಕ್ಕಾಗಲ್ಲ ದೇವನೂರು ಮಹಾದೇವ ಬರೆದಿದ್ದು 276-280 ಪೇಜು ಆ ಕ್ವಾಲಿಟಿ ನಮ್ಮ ಇನ್ನೊಬ್ಬರು ಕವಿಯೊಬ್ಬರು 4 ಪದ್ಯ ಬರೆದಿದ್ರು 4 ಪದ್ಯನೂ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದೋ ಶ್ರೇಷ್ಠತೆ ಬಗ್ಗೆ ಮಾತಾಡಿದ್ರಿ ನೀವು ಹಾಂ ಆಗಲೇ ಮಾತಾಡಿದೆ ನಾನು ತಮ್ಮ ಹತ್ರ ಮಾತಾಡಿ ಅಂದರೆ ಕೆಲವರು ತುಂಬ ಎತ್ತರದ ನಿಲುವಿನಲ್ಲಿ ನಿಂತ ನಿಲುವಿನಲ್ಲಿ ಬರೆಯುವ ಸೃಜನಶೀಲತೆಯ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ತುಂಬ ಶ್ರೇಷ್ಠವಾಗಿಯೂ ಬರೀತಾರೆ ನನಗನ್ಸುತ್ತೆ ನನ್ನ ಸಂಶೋಧನೆ ಬಗ್ಗೆ ತುಂಬ ಅದೇ ಅಂತಿಮ ಅಂತ ನಾನು ಮಾಡಿದ್ದೆ ಅಂತಿಮ ಅಂತ ನನಗೇನು ಅನಿಸಲ್ಲ ಬೇರೊಬ್ಬರು ಬೇರೆ ರೀತಿಯಿಂದನೂ ಕೂಡ ಮಾಡುವ ಅವಕಾಶ ಅಲ್ಲಿದೆ ನಾನು ನನಗೆ ತೋಚಿದ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಬಹಳ ತೃಪ್ತಿ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಪ್ರಯತ್ನ ನಾನು ಮುಂದುವರಿಸ್ಬೋದು ಸರ್ ನೀವು ಪ್ರತಿ ಬಾರಿನೂ ನೈತಿಕ ಶಿಕ್ಷಣದ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀರಾ ಇದಕ್ಕೆ ಕಾರಣ ಏನು ಬೇಜಾರಾಗುತ್ತೆ ಮೇಡಮ್ ಹೇಳಕ್ಕೆ ಬೇಜಾರಾಗುತ್ತೆ ಬೆಳಿಗ್ಗೆ ಎದ್ದರೆ ಮೀಡಿಯಾಗಳಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾವನೊಬ್ಬ ಆಕ್ಸಿಡೆಂಟಾಗಿ ರೋಡಲ್ಲಿ ಬಿದ್ದಿದ್ರೆ ರಕ್ತ ಅರಿತಿರ್ತದೆ ಕ್ಯಾಮ್ರಾದ ಮೊಬೈಲಲ್ಲಿ ಅದನ್ನು ಶೂಟ್ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡುವಂಥ ವಿದ್ಯಾವಂತರಿರೋ ಈ ಸಮಾಜ ಇದೆಯಲ್ಲ ಈ ಸಮಾಜಕ್ಕೊಂದು ನೈತಿಕತೆ ಇದೆಯಾ ನೈತಿಕತೆ ಇದೆಯಾ ಮೇಡಮ್ ಅವನ್ನ ಕೇಳಿ ಅವನು ಎಂ ಕಾಮು ಎಮ್ ಎಸ್ ಸಿ ಎಮ್ ಎ ಮಾಡಿರ್ತಾನೆ ಅಂದರೆ ಶಿಕ್ಷಣ ಮನುಷ್ಯತ್ವನ ಹೇಳ್ಕೊಡ್ತಾ ಇಲ್ವಲ್ಲ ಹಾಗಾಗಿ ನಾನು ಮನುಷ್ಯತ್ವ ಹೇಳ್ಕೊಡೋ ಶಿಕ್ಷಣ ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ಫಿಸಿಕ್ಸು ಝುವಾಲಜಿಗಳ ಜೊತೆಗೆ ಕನ್ನಡ ಇಂಗ್ಲೀಷ್ ಜೊತೆಗೆ ಒಂದು ನೈತಿಕ ಶಿಕ್ಷಣ ನೀವು ನಾವೆಲ್ಲ ಭಾಳ ಸಣ್ಣವರಿದ್ದಾಗ 7ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಶಿವಾಜಿ ಮೇಲೆ ಕತೆ ಹೇಳಿಸೋರು ಮತ್ತು ಚಂದಮಾಮ ಕತೆ ಹೇಳಿಸೋರು ಆ ಕತೆನಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅಂತ ಶುರು ಮಾಡಿದ್ರೆ ಕಡೆಗೆ ಒಂದು ನೀತಿ ಕತೆ ಹೇಳಿ ನಮ್ಮನ್ನು ಮನೆ ಕಳಿಸೋರು ಇವತ್ತು ಕತೆ ಹೇಳೋ ಪೀರಿಯಡ್ ಯಾವ ಶಾಲೆಯಲ್ಲಿದೆ ಮೇಡಮ್ ದಯವಿಟ್ಟು ಹೇಳಿ ಅದಕ್ಕೆ ಸಮಾಜ ಈ ಥರ ನೈತಿಕತೆ ಕಳ್ಕೊಂಡು ಸರ್ಟಿಫಿಕೇಟ್ ಶಿಕ್ಷಣ ಆಗಿ ರೂಪುಗೊಳ್ತಾ ಇದೆ ಒಬ್ಬ ಹರೀಶ್ ಅನ್ನುವಂಥವನು ಸಾಯ್ಬೇಕಾಗಿತ್ತ ನೀವು ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಿ ನಿಮ್ಮ ಮೇಲೆ ಕೇಸ್ ದಾಖಲಿಸಲ್ಲ ಅಂತ ಒಂದು ಸರ್ಕಾರ ಕಾನೂನು ತಿದ್ದುಪಡಿ ಮಾಡೋಕ್ಕೆ ಹರೀಶ ಅನ್ನುವಂಥ ಒಬ್ಬ ಸಾಯ್ಬೇಕಾಯ್ತು ನೆಲಮಂಗಲ ರೋಡಲ್ಲಿ ನೈತಿಕ ಶಿಕ್ಷಣ ಅನ್ನುವಂಥದ್ದು ಶಾಲೆಯಲ್ಲಿ ಮಕ್ಕಳಿಗೆ ಮನುಷ್ಯತ್ವನ ಕಲಿಸಿದರೆ ಕಾನೂನು ಕಟ್ಟಳೆಗಿಂತ ಮೀರಿ ಬದುಕು ಹಸನಾಗುತ್ತೆ
ಹಾಗಾಗಿ ನಾನು ಅದನ್ನು ಹೇಳ್ತಿರ್ತೀನಿ ಅಷ್ಟೇ. ಮಾರಲ್ ಎಜುಕೇಷನ್ ಬೇಕು 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 ಅಂತ ಎಲ್ಲ ವೇದಿಕೆಗಳಲ್ಲೂ ನಾನು ಹೇಳ್ತಿರ್ತೀನಿ ಈ ಕಾರಣಕ್ಕೆ ಅಷ್ಟೆ. ಸರ್, ನಿಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಕೇಳಿ ತಿಳ್ಕೊಳ್ಳೋ ಆಸೆ ನಮಗೆ. ಯಾಕಂದರೆ ಇತ್ತೀಚಿನ ವಿದ್ಯಾರ್ಥಿಗಳು ಒಂದು ರೀತಿ ಅವರ ಜೀವನವನ್ನು ಜೀವಿಸೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಹಾಗೆಯೇ ಇತ್ತೀಚಿನ ವಿದ್ಯಾರ್ಥಿ ಯುವಜನರ ಬಗ್ಗೆ ನಿಮ್ಮ ಕಲ್ಪನೆ ಕನಸು ಏನು? ಮೇಡಮ್, ನಾನು ಭಾರತೀ ಕಾಲೇಜಲ್ಲಿ ಓದಿದೆ. ಮಾದೇಗೌಡರು, ಜಿ ಮಾದೇಗೌಡರು ಗೊತ್ತಲ್ಲ, ಮಂಡ್ಯದವರು, ಜಿ ಮಾದೇಗೌಡರು ಕಾಲೇಜಲ್ಲಿ ಓದಿದೆ. ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದು ಭಾಷಣ ಮಾಡೋಕ್ಕೆ ಒಂದೂವರೆ ತಿಂಗಳು ಅಭ್ಯಾಸ ಮಾಡಿದ್ದೆ. ಒಂದು ಭಾಷಣ ಚೆನ್ನಾಗಿ ಬಂದ್ಬಿಡ್ತು. ಮಾದೇಗೌಡರು ಅವತ್ತು ಜೇಬಲ್ಲಿ 100 ರೂಪಾಯಿಂದು 500 ನೋಟು, 500 ರೂಪಾಯಿ ದೊಡ್ಡ ದುಡ್ಡು, ಅವತ್ತು 5 ನೋಟ್ ತೆಗೆದು ಕೊಟ್ಬಿಟ್ಟಿದ್ರು ಹಿಂಗೆ ನನಗೆ, ನಾನು ಭಾಷಣ ಕೇಳಿ. ವಿದ್ಯಾರ್ಥಿ ಜೀವನ ನನಗೆ ಅದು ಮರೆಯೋಕ್ಕಾಗಲ್ಲ. ಮೊನ್ನೆನೂ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾದೇಗೌಡರು ಸಿಕ್ಕಿದಾಗ ನಾನು ಅದನ್ನು ಜ್ಞಾಪಕ ಮಾಡಿದೆ ಅವರಿಗೆ. ಈ ಇಳಿ ವಯಸ್ಸಿನಲ್ಲೂ ಸಂತೋಷ ಆಯಿತು ಅವ್ರಿಗೆ. ಇದು ನನ್ನ ಬಾಲ್ಯ. ಹೀಗೆ ತುಂಬ ಹೇಳ್ಕೊಂಡು ಹೋಗ್ಬೋದು, ಬಹುಶಃ ಇಲ್ಲಿ ಸಮಯ ಇಲ್ಲ, ಸದ್ಯಕ್ಕೆ ಅದೊಂದು ಹೇಳಿತ್ತು. ಎರಡನೇದಾಗಿ ವಿದ್ಯಾರ್ಥಿ ಯುವಜನರ ಬಗ್ಗೆ ನನಗೆ ಭಾಳ ದೊಡ್ಡ ಕನಸಿದೆ. ದೊಡ್ಡ ಪ್ರತಿಭೆಗಳ ಮಹಾಪೂರ ಹರಿದು ಬರ್ತಾ ಇದೆ ನಮ್ಮ ಕಾಲದಂಗಲ್ಲ. ಇವತ್ತು ನೀವು ಟೆಲಿವಿಷನ್ ಶೋಗಳನ್ನ ನೋಡಬೇಕು, ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಬಿದ್ದರೆ ಅಲ್ಲಿ ಹೇಳ್ತವೆ, ಅಲ್ಲಿ ಬಿದ್ದರೆ ಇಲ್ಲಿ ಹೇಳ್ತವೆ. ಆ ಫಿಸಿಕಲ್ ಸ್ಟ್ರೆಂತು ಮಕ್ಕಳಿಗೆ, ಹಾಡೋಕ್ಕೆ ಮೈಕ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತವರು ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ. ಈ ಥರ ಟ್ಯಾಲೆಂಟ್ ನನಗಿರಲಿಲ್ವಲ್ಲಪ್ಪ ಈ ವಯಸ್ಸಿನಲ್ಲಿ. ಅಂಥ ಪ್ರತಿಭೆಗಳ ಮಹಾಪೂರ ಕರ್ನಾಟಕದಲ್ಲಿ ಇವತ್ತು ಪ್ರವಾಹದ ರೂಪದಲ್ಲಿ ಬಂದ್ಬಿಟ್ಟಿದೆ. ಆದರೆ ಆ ಎಲ್ಲ ಮಕ್ಕಳಿಗೂ ಒಂದು ವೇದಿಕೆ ಇಲ್ಲ. ಆ ರಿಯಾಲಿಟಿ ಶೋ ಆಗ್ತಿದ್ದಂಗೆ ಆ ಮಕ್ಕಳೆಲ್ಲ ಎಲ್ಲೋದು? ಆ ಮಕ್ಕಳಿಗೆ ಏನಾದರೂ ಸಾಂಸ್ಕೃತಿಕವಾಗಿ ಒಂದಷ್ಟು ಕನಸುಗಳನ್ನು ಬಿತ್ತಬೇಕು, ಒಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಈ ಥರದ ಕನಸು ನನ್ನಲ್ಲಿದೆ. ಹಾಗಾಗಿಯೇ ನಾನು ಕೂಡ ಗುಬ್ಬಚ್ಚಿಗೂಡು ಅಂತ ಕಟ್ಕೊಂಡು, ನಮ್ಮ ಬಲ ಬರೀ ಗುಬ್ಬಚ್ಚಿ ಅಷ್ಟೆ, ನಮಗೂ ಯಾರಾದರೂ ಹಿಂದೆ ಪುಷ್ ಮಾಡೋರು ಬೇಕು. ಇವತ್ತು ನಿಮ್ಮಂಥ ಎಲೆಕ್ಟ್ರಾನಿಕ್ ಮೀಡಿಯಾಗಳು ನೀವು ನಮ್ಮನ್ನು ಕರೆದು ಇಷ್ಟು ಮಾತಾಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಕೂಡ ನೀವು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ಈ ಸೊಸೈಟಿಗೆ. ಇಲ್ಲದೆ ಹೋಗಿದ್ರೆ ಈ ಥರದ ಈ ಟಿ ಆರ್ ಪಿ ಮತ್ತು ಸ್ಪಾನ್ಸರ್ಶಿಪ್ ಇಲ್ಲದೆ ಇರುವಂಥ ಪ್ರೋಗ್ರಾಮ್ಗಳಿವೆಲ್ಲ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ನೀವು ಮಾಡ್ತಿದ್ದೀರಿ ಅಂತೇಳಿದ್ರೆ ಈ ಮಕ್ಕಳಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಕನಸು ಕಂಡುಕೊಂಡಿರುವಂಥ ನಮ್ಮಂಥವ್ರನ್ನ ನೀವು ಇಲ್ಲಿ ಕೂರಿಸಿ ಜವಾಬ್ದಾರಿನ ಜಾಸ್ತಿ ಮಾಡ್ತಾ ಇದ್ದೀರಿ, ಅದು ನನ್ನ ಕನಸು. ಸರ್, ಈ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಯೋಜನೆಗಳು ಮತ್ತು ಯೋಚನೆಗಳು ಯಾವ್ಯಾವುದು? ಹೊಸ ತಲೆಮಾರಿಗಾಗಿ ಒಂದಷ್ಟು ಕಾರ್ಯಾಗಾರಗಳು ನಡೆಸ್ತೀನಿ. ಹೊಸ ತಲೆಮಾರಿನ ಬರಹಗಾರರನ್ನ, ಹೊಸ ತಲೆಮಾರಿನ ನೃತ್ಯಗಾರರನ್ನ, ಹೊಸ ತಲೆಮಾರಿನ ಕನಸುಗಳು ಉಳ್ಳಂಥ ಯುವಕರನ್ನ ಕರ್ಕೊಂಬಂದು ಈಗಾಗಲೇ ಬೆಳೆದಿರುವಂಥ ಭಾಳ ಎತ್ತರದಲ್ಲಿರುವಂಥ ಕ್ರಿಯೇಟರ್ಗಳ ಸಂಪರ್ಕವನ್ನು ಮಾಡಿಸುವಂಥ ಒಂದು ಕೊಂಡಿಯಾಗಿ, ಬೆಸುಗೆಯಾಗಿ ನಾನು ಮತ್ತು ನನ್ನ ಗುಬ್ಬಿಗೂಡು ಇರಬೇಕು ಅನ್ನುವಂಥದ್ದು ನನ್ನ ಮುಂದಿನ ಯೋಜನೆ. ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ಈ ವಿಶೇಷ ಸಂದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆಗಳು? ನಾನಾಗಲೇ ಹೇಳ್ಬಿಟ್ಟೆ, ನೀವು ಪ್ರಶ್ನೆ ಕೇಳೋಕ್ಕೆ ಮುಂಚೆ ಹೇಳ್ಬಿಟ್ಟೆ, ತಡ್ಕೊಳಕ್ಕಾಗಲಿಲ್ಲ ನನಗೆ. ಯಾಕೆಂದರೆ ನನ್ನ ಇದು ನಮ್ಮೂರಿನ ಚಾನಲ್, ಬಹುಶಃ ನೀವು ಕರೆದಾಗಲೇ ನಂಗೆ ಭಾಳ ಸಂತೋಷ ಆಗುತ್ತೆ. ಅರೆ, ನಾನಿರೋದು ನೋಡಿದ್ರೆ ಮೈಸೂರಿನಲ್ಲಪ್ಪ, ಮೈಸೂರಿಗೆ ಹೋಗಿ 30 ವರ್ಷ ಆಯಿತು. ಮಂಡ್ಯದ ಒಂದು ಚಾನಲ್ಲು ಫೋನ್ ಮಾಡಿ ನೀವು ಇಂಥ ದಿನ ಬನ್ನಿ ಸರ್, ನಿಮ್ಮನ್ನು ನಾವು ಮಾತಾಡಿಸ್ತಿದ್ದೀವಿ ಅಂತ ನೀವು ಕರೀತಿದ್ದೀರಲ್ರಿ. ಹುಡುಕಿ ಮಂಡ್ಯದ ಮಗ ಅಲ್ವಾ ಸರ್, ಮಂಡ್ಯದ ಪ್ರತಿಭೆಗಳು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅವ್ರನ್ನ ಕರೆದು ಗೌರವಿಸುವ ಕೆಲಸನ, ಅವ್ರನ್ನ ಮಾತಾಡಿಸುವ ಕೆಲಸನ, ಅವ್ರನ್ನ ಪರಿಚಯ ಮಾಡುವಂಥ ಕೆಲಸನ ಒಂದು ಚಾನಲ್ ಮಾಡ್ತಾ ಇದೆ ಅಂತೇಳಿದ್ರೆ ಬಹುಶಃ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು, ಒಂದು ಕಲ್ಚರಲ್ ಆದಂಥ ಅವೇರ್ನೆಸ್ಸನ್ನು ನಿಮ್ಮ ಚಾನಲ್ಲು ಅದು ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ನಮ್ಮ ಕಬ್ಬನಳ್ಳಿ ಶಂಭು ಅವರು ನನಗೆ ಮೊದಲಿಂದ ಗೊತ್ತು, ತುಂಬ ವರ್ಷಗಳಿಂದ ಪರಿಚಯ. ಬಟ್ ಅವರು ಇವತ್ತು ಒಂದು ಒಳ್ಳೆ ಚಾನಲ್ ಮಾಡಿದ್ದಾರೆ, ತುಂಬ ಸುಸಜ್ಜಿತವಾದಂಥ ಚಾನಲ್ಲು. ಆಮೇಲೆ ಒಂದು ಸಂಭಾವಿತವಾದ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಿದ್ದಾರೆ. ಸೊ ಹಾಗಾಗಿ ನನಗೊಂದು ಅಭಿಮಾನ ಇದೆ, ನಮ್ಮೂರಿನವ್ರು ಮಾಡಿರೋ ಒಂದು ಚಾನಲ್ಲು, ಭಾಳ ಸಂತೋಷದಿಂದ ನಾನು ಬಂದೆ. ಜೊತೆಗೆ ನೀವು ಅವ್ರ ಧರ್ಮಪತ್ನಿ, ನೀವೇ ನಿರೂಪಕಿಯಾಗಿ ತಲೆಯಲ್ಲಿ ಯಾವುದೋ ಒಂದು ಚಾನಲ್ ನಂದು ಅಂತ ಅಂದ್ಕೊಂಬಿಟ್ಟು ಕೆಲಸ ಮಾಡಿದರೆ ಅದು ಆ ಚಾನಲ್ಲು ಬೇರೆ ದಿಕ್ಕಿನಲ್ಲಿ ಹೊರಟೋಗ್ಬಿಡ್ತಿದೆ. ನೀವು ನಿರೂಪಕಿಯಾಗಿ ಕೂತ್ಕೊಂಡು ಯಾರ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಓದ್ಕೊಂಡು ವಿಚಾರ ಮಾಡ್ಕೊಂಡು ಕೇಳ್ತಿದ್ದೀರಿ. ಸೊ ನಿಮ್ಮ ಇಡೀ ಸಿಬ್ಬಂದಿ ಭಾಳ ಸೌಜನ್ಯದಿಂದ ಬಂದವ್ರ ಜೊತೆ ನಡ್ಕೊಳ್ಳೋದು, ಮಾತಾಡಿಸೋದು, ನೋಡ್ಕೊಳ್ಳೋದು ಮಾಡ್ತಿದ್ದೀನಿ.
ಇದಕ್ಕಿಂತ ಆತಿಥ್ಯ ಈ ಚಾನೆಲ್ ಒಳ್ಳೆದಾಗಲಿ ಇದರ ಬಗ್ಗೆ ನನಗೆ ಅಭಿಮಾನ ಇದೆ ಪ್ರೀತಿ ಇದೆ ಮುಂದಿನ ನಮ್ಮ ಕಾರ್ಯಕ್ರಮಗಳನ್ನು ಸ್ವರ್ಣ ಜೊತೆ ಶೇರ್ ಮಾಡಿ ಮಂಡ್ಯದಲ್ಲೂ ರೂಪಿಸುವ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಬಯಕೆ ನನಗೆ ಈ ಸ್ಟುಡಿಯೋದಲ್ಲಿ ಈಗ ಮಾತಾಡುವಾಗ ಅನ್ನಿಸ್ತಾ ಇದೆ ಮುಂದೆ ಅವಕಾಶ ಆದರೆ ಅದನ್ನು ನಾನು ಮಾಡ್ತೀನಿ ಈ ಚಾನೆಲ್ ಒಳ್ಳೆಯದಾಗಲಿ ಖಂಡಿತ ಸರ್ ಸರ್ ಇಷ್ಟು ಹೊತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹಲವಾರು ವಿಷಯಗಳನ್ನು ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಗುಬ್ಬಿಗೂಡು ರಮೇಶ್ ಅವರೊಂದಿಗಿನ ವಿಶೇಷ ಮಾತುಕತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ಭೇಟಿ ಮಾಡಿಸ್ತೀವಿ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ